यंत प्रवश्य मम वाच मई प्रसुक्ता सजीवयत किल शक्तिधरस्वधा अन्या हस्तचरणश्रवणादीन प्राणन्नमो भगवते पुरषा तोभ्यम यदवाक्यागदस्विणी वाचि नर्तयत क्षिप्र मेधा दीवी सरस्वती मूकल पंगुं लंघयते यत्कृपा कृपा तमहं मुन्दे परमानन्द माधवम् नारायणः परो व्यक्ता दण्डम अव्यक्तं संभवम् अण्डस्यान्त स्त्विमे लोकाः सप्तद्वीपा च मेदिनी श्रुति स्मृति पुराणानां आलयं करुणालयं नमामि भगवत्पादं शंकरं लोकशंकरम् नमस्तस्मै भगवते शंकराचार्य रूपिणे येन वेदांत विद्यायम् उद्धृता वेदसागरात् ನನ್ನ ಭಗವದ್ಗೀತಾ ಬಂಧುಗಳೇ ಹಾಗೂ ಈ ಕಾರ್ಯಕ್ರಮದ ಪ್ರಾಯೋಜಕರಾದಂಥ ಶ್ರೀಮತಿ ಮಂದಾಕಿನಿ ಹಾಗೂ ಅವರ ಪರಿವಾರದವರೇ ಎಲ್ಲ ಹಿರಿಯ ಶ್ರೋತೃಗಳೇ ನಮ್ಮೆಲ್ಲರ ಹೃದ್ಮಂದಿರವನ್ನು ಬೆಳಗಿಸಿ ನಮ್ಮನ್ನು ಯಾವ ಮಹಾ ಚೈತನ್ಯ ಪ್ರಚೋದಿಸ್ತಾ ಉಂಟೋ ಆ ಚೈತನ್ಯಕ್ಕೆ ಸಾವಿರ ಸಾವಿರ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ ಏಳನೆಯ ಶ್ಲೋಕದ ಚಿಂತನೆಗೆ ಶುರು ಮಾಡಿದ್ವಿ ಆ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ ಜೀವಾತ್ಮ ಪರಮಾತ್ಮನಿಗಿಂತ ಬೇರೆ ಅಲ್ಲ ಜೀವಾತ್ಮ ಪರಮಾತ್ಮನೇ ಇಂದು ಬಂದು ಇನ್ನೊಂದು ದಿವಸ ಇಲ್ಲಿಂದ ಹೋಗುವವನು ಅಲ್ಲ ಜೀವಾತ್ಮ ಯಾಕೆಂದರೆ ನನ್ನ ಶಬ್ದ ಉಂಟು ಅಲ್ಲಿ ಜೀವಭೂತ ಸನಾತನ ಸನಾತನ ಅಂದರೆ ಅವನು ಯಾವಾಗಲೂ ಇರುವವನು ಅವನು ಪರಮಾತ್ಮನೇ ಆದದ್ದಿದ್ರೂ ಅವನಿಗಿಂತ ಬೇರೆಯಾಗಿ ತೋರುವುದಕ್ಕೆ ಏನು ಕಾರಣ ಅನ್ನೋದೊಂದು ಪ್ರಶ್ನೆ ಅದಕ್ಕೆ ನಾನು ನಿನ್ನೆ ದಿವಸ ಶಾಸ್ತ್ರದ ಎರಡು ಉದಾಹರಣೆಗಳನ್ನು ಕೊಟ್ಟಿದ್ದೆ ಆ ಉದಾಹರಣೆ ಜೀವಾತ್ಮ ಪರಮಾತ್ಮನಿಗಿಂತ ಯಾಕೆ ಬೇರೆಯಾಗಿ ತೋರ್ತಾನೆ ಅನ್ನೋದಕ್ಕೂ ಉತ್ತರ ಹೇಳುತ್ತೆ ಮತ್ತೆ ಜೀವಾತ್ಮ ಪರಮಾತ್ಮನ ಸ್ವರೂಪವೇ ಆದದ್ರಿಂದ ಪರಮಾತ್ಮನನ್ನು ಸೇರಿ ಆದಮೇಲೆ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಮ್ಮಮ ಮತ್ತಷ್ಟೇ ಅಲ್ಲ ಹೋದವರು ವಾಪಸ್ ಪುನಃ ಬರುವುದಿಲ್ಲ ಎರಡಕ್ಕೂ ಸಹ ಉತ್ತರ ಸಿಗುತ್ತೆ ನೋಡಿ ಶಾಸ್ತ್ರದಲ್ಲಿ ಈ ಜೀವಾತ್ಮ ಪರಮಾತ್ಮ ಐಕ್ಯವನ್ನು ತಿಳಿಸಿಕೊಡೋದಕ್ಕೆ ಎರಡು ತರಹದ ವಾದಗಳಿವೆ ಒಂದು ಪ್ರತಿಬಿಂಬವಾದ ಇನ್ನೊಂದು ಅವಚ್ಛಿನ್ನವಾದ ಅಂತ ನಾನು ನಿನ್ನೆ ಇದನ್ನು ಸ್ವಲ್ಪ ಹೇಳಿದ್ದೇನೆ ಪ್ರತಿಬಿಂಬವಾದ ಅಂದರೆ ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಬಿದ್ದಾಗ ಆ ಪ್ರತಿಬಿಂಬ ಸೂರ್ಯನಿಗಿಂತ ನೀರಿನಲ್ಲಿರುವಷ್ಟೊತ್ತು ಬೇರೆಯಾಗಿ ತೋರುತ್ತೆ ಹಾಗೆ ಬೇರೆಯಾಗಿ ತೋರುವುದಕ್ಕೆ ಕಾರಣ ನೀರು ಎನ್ನುವಂಥ ಒಂದು ಉಪಾಧಿ ಅಥವಾ ನಿಮಿತ್ತ ಆ ನೀರು ಎನ್ನುವಂಥ ನಿಮಿತ್ತ ಆರಿ ಹೋದಾಗ ಸೂರ್ಯನ ಅಂಶವೇ ಆದಂತಹ ಪ್ರತಿಬಿಂಬ ಅದು ಸೂರ್ಯನಲ್ಲಿಯೇ ಸೇರತ್ತೆ ಮತ್ತೆ ಪುನಃ ವಾಪಸ್ ಬರೋದಿಲ್ಲ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ ಮತ್ತೆ ಇದು ಪ್ರತಿಬಿಂಬವಾದಕ್ಕೆ ಸಂಬಂಧಪಟ್ಟಂತಹದ್ದು ಈಗ ಪ್ರತಿಬಿಂಬ ಸೂರ್ಯನಿಗಿಂತ ಬೇರೆಯಾಗಿ ತೋರುವುದಕ್ಕೆ ನೀರೇ ಕಾರಣ ಮತ್ತು ಪ್ರತಿಬಿಂಬ ಸೂರ್ಯನಲ್ಲಿ ಐಕ್ಯವಾಗಿ ಹೋಗುವುದಕ್ಕೆ ನೀರು ಇಲ್ಲದೇ ಇರುವುದು ನೀರು ಆರಿ ಹೋಗುವುದೇ ಕಾರಣ ಅಂದರೆ ಈ ಸೂರ್ಯನನ್ನು ಪ್ರತಿಬಿಂಬ ರೂಪದಲ್ಲಿ ಬೇರ್ಪಡಿಸಿದ್ದು ನೀರು ಮತ್ತು ಆ ಪ್ರತಿಬಿಂಬವನ್ನು ಸೂರ್ಯನಲ್ಲಿ ಸೇರುವ ಹಾಗೆ ಮಾಡಿ ಅಲ್ಲಿಂದ ವಾಪಸ್ ಬರದೇ ಇರುವ ಹಾಗೆ ಮಾಡಿದ್ದು ತನ್ನ ನಾಶದ ಮೂಲಕ ತನ್ನ ಇರುವಿಕೆಯನ್ನು ಕಳೆದುಕೊಳ್ಳುವುದರ ಮೂಲಕ ಪ್ರತಿಬಿಂಬವನ್ನು ಅಲ್ಲಿ ಸೇರಿಸಿಬಿಡುತ್ತೆ ನೀರು ಬಿಂಬದ ಜೊತೆಗೆ ಸೇರಿಸಿಬಿಡುತ್ತೆ ಇದು ಒಂದು ರೀತಿಯಲ್ಲಿ ಜೀವಾತ್ಮ ಪರಮಾತ್ಮವನ್ನು ಐಕ್ಯವನ್ನು ಹೇಳುವ ಪಕ್ಷ ಇದು ಅರ್ಥ ಆದರೂ ಸರಿ ಅರ್ಥ ಆಗದೇ ಇದ್ದರೆ ಇದನ್ನೇ ಮತ್ಪುನಃ ಅವಚ್ಛಿನ್ನವಾದ ಅಂತ ಕರೀತಾರೆ ಅವಚ್ಛಿನ್ನ ಅಂದರೆ ಇನ್ನೇನಿಲ್ಲ ಅವಚ್ಛಿನ್ನ ಅಂದರೆ ವಿಶಿಷ್ಟ ಅಂತ ಕೂಡಿದ್ದು ಅಂತ ಅರ್ಥ ಇದೆಲ್ಲ ಶಾಸ್ತ್ರದ ಶಬ್ದಗಳು ಈ ಅವಚ್ಛಿನ್ನವಾದವು ಸಹ ಇದೇ ಅಭಿಪ್ರಾಯವನ್ನು ಹೇಳುತ್ತೆ ಈಗ ಮಡಕೆ ಇದೆ ಮಡಕೆಯಲ್ಲಿ ಮಡಕೆಯ ಒಳಗಿನ ಖಾಲಿಯ ಜಾಗ ಸ್ಪೇಸ್ ಆ ಸ್ಪೇಸು ಹೊರಗಿನ ಸ್ಪೇಸಿಗಿಂತ ಬೇರೆಯಾಗಿ ತೋರುವುದಕ್ಕೆ ಕಾರಣ ಮಡಕೆ ಅಲ್ವಾ ಮತ್ತು ಮಡಕೆಯನ್ನು ಇಲ್ಲಿಂದ ಅಲ್ಲಿಗೆ ನಾವು ತೆಗೆದುಕೊಂಡು ಹೋದರೆ ಮಡಕೆಯ ಒಳಗಿನ ಸ್ಪೇಸು ಸಹ ಬಂದಂತೆ ಅನಿಸತ್ತೆ ಚಲಿಸಿದಂತೆ ಅನಿಸತ್ತೆ ಒಂದು ಕ್ಷಣ ವಿಚಾರ ಮಾಡಿ ಆ ಮಡಕೆ ಹೋದದ್ರಿಂದ ಸ್ಪೇಸ್ ಅಲ್ಲಿಗೆ ಹೋಯ್ತಾ ಅಥವಾ ಮಡಕೆ ಹೋಗೋದಕ್ಕಿಂತ ಮೊದಲು ಅಲ್ಲಿ ಸ್ಪೇಸ್ ಇತ್ತ ಸ್ಪೇಸ್ ಇತ್ತು ನಿಜವಾಗಿ ಉತ್ತರ ಏನು ಹೇಳಬೇಕು ಮಡಕೆಯ ಒಳಗಿನ ಸ್ಪೇಸು ಚಲಿಸೋದಿಲ್ಲ ಈ ಸ್ಪೇಸಿನಲ್ಲಿ ಮಡಕೆ ಚಲಿಸತ್ತೆ ಹೌದು ತಾನೇ ಹಾಗೆಯೇ ಜೀವಾತ್ಮ ಈ ದೇಹ ಎನ್ನುವಂಥ ಮಡಕೆಯಿಂದ ಹೊರಗಿನ ಮಹಾಕಾಶ ಸದೃಶವಾದ ಪರಮಾತ್ಮನಿಗಿಂತ ಬೇರೆಯಾಗಿ ತೋರ್ತಾನೆ ದೇಹ ಅಂದರೆ ಕೇವಲ ಸ್ಥೂಲ ದೇಹ ಅಂತಷ್ಟೇ ಅಲ್ಲ ಮುಂದೆ ಬರುತ್ತೆ ಸೂಕ್ಷ್ಮ ಶರೀರವನ್ನು ನಾವು ಒಡೆದು ಹಾಕಬೇಕು ಹಾಕಬೇಕು ಅದರಿಂದಾಗಿ ಆತ ಬೇರೆಯಾಗಿ ತೋರ್ತೇನೆ ಅದರಿಂದಾಗಿ ಅಂದರೆ ಈ ಸ್ಥೂಲ ದೇಹದ ಒಳಗೆ ಒಂದು ಸೂಕ್ಷ್ಮ ಶರೀರ ಇದೆ ಸೂಕ್ಷ್ಮ ಶರೀರದ ಒಳಗೆ ಅಂತಃಕರಣ ಇದೆ ಅಂತಃಕರಣ ಅಂದರೆ ಮನಸ್ಸು ಬುದ್ಧಿ ಅದರೊಳಗೆ ಏನು ಕೂತಿದೆ ಅಜ್ಞಾನ ಕೂತಿದೆ ಆ ಅಜ್ಞಾನ ಎನ್ನುವಂತಹ ಉಪಾಧಿಯಿಂದಾಗಿ ನಿಮಿತ್ತದಿಂದಾಗಿ ಪರಮಾತ್ಮನಿಗಿಂತ ಬೇರೆಯಾಗಿ ತೋರ್ತಾನೆ ಯಾವಾಗ ಅಜ್ಞಾನ ಅಳಿಯತ್ತೋ ಆಗ ಪರಮಾತ್ಮನಗಿಂತ ಪ್ರತ್ಯೇಕಿಸಿ ತೋರಿಸಲಿಕ್ಕೆ ಬೇಕಾದ ಅಜ್ಞಾನ ಇಲ್ಲದೇ ಇದ್ದಾಗ ಜೀವಾತ್ಮ ಪರಮಾತ್ಮನೊಂದಿಗೆ ಒಂದಾಗಿ ಬಿಡ್ತಾನೆ ಹೇಗೆ ಅಂದರೆ ಮಹಾಕಾಶವನ್ನು ಬೇರ್ಪಡಿಸುವಂತಹ ಮಡಕೆ ಘಟ ಅದು ಒಡೆದು ಬಿಟ್ಟರೆ ಅಲ್ಲಿರುವ ಸ್ಪೇಸ್ ಏನಾಗುತ್ತೆ ಹೊರಗಿನ ಆಕಾಶ ಸೇರಿ ಹೋಗುತ್ತೆ ಮೊದಲು ಸೇರಿಕೊಂಡೇ ಇತ್ತು ಆದರೆ ಇದರಿಂದಾಗಿ ಬೇರೆಯಾಗಿ ತೋರ್ತಿತ್ತು ಆ ತೋರುವಿಕೆ ಅನ್ನೋದು ಹೊರಟೋಗ್ಬಿಡುತ್ತೆ ಅದೇ ಐಕ್ಯ ಇದಿಷ್ಟು ಈ ಶ್ಲೋಕದ ವಿಚಾರ ಮಮೈವಾಂಶಃ ಜೀವಭೂತಃ ಅವನು ಯಾರು ನಿಜವಾಗಿ ಸನಾತನಃ ಅವನು ಹಳಬ ಎಲ್ಲ ಕಾಲದಲ್ಲೂ ಇರುವವನು ಜೀವಾತ್ಮ ವಾಸ್ತವ್ಯ ಹುಟ್ಟುವನಲ್ಲ ಸಾಯೋನಲ್ಲ ಹುಟ್ಟೋದು ಯಾವುದು ದೇಹ ಸಾಯೋದು ಯಾವುದು ದೇಹ ಈ ದೇಹ ಎನ್ನುವಂತಹ ನಿಮಿತ್ತದಿಂದಾಗಿ ಉಪಾಧಿಯಿಂದಾಗಿ ಇದರ ಧರ್ಮವನ್ನೆಲ್ಲ ನಾವು ಅವನಿಗೆ ಅಂಟಿಸ್ತೇವೆ ಇದು ಭ್ರಮೆ ಇದು ಅಧ್ಯತ ಇಂತಹ ಜೀವಾತ್ಮ ಏನು ಮಾಡ್ತಾನೆ ಅಂತಂದರೆ ಸಾಯುವುದು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಎನ್ನುವಂಥ ಉಪಾಧಿಯನ್ನು ಕಟ್ಕೊಂಡೇ ಇರ್ತಾನೆ ಅವನು ಎಲ್ಲಿವರೆಗೆ ಮೋಕ್ಷ ಆಗುವವರೆಗೆ ಅಂದರೆ ಸ್ಥೂಲ ಶರೀರವನ್ನು ಬಿಡುವುದು ಅಂದರೆ ಈ ದೇಹ ಸಾಯುವುದು ಅನ್ನುವಾಗ ಸೂಕ್ಷ್ಮ ಶರೀರವನ್ನು ಕಟ್ಕೊಂಡು ಹೋಗ್ತಾನಲ್ಲ ಅವನು ಕಟ್ಕೊಂಡು ಹೋಗ್ತಾನೆ ಇನ್ನೇನಿಲ್ಲ ಸೂಕ್ಷ್ಮ ಶರೀರ ಹೋಗುತ್ತೆ ಇವನಿಂದಾಗಿ ಚಲಿಸತ್ತೆ ಆಗ ಏನೇನನ್ನು ಆತ ಕಟ್ಕೊಂಡು ಹೋಗ್ತಾನೆ ಅನ್ನೋದನ್ನು ಮುಂದಿನ ಮಾತು ಹೇಳುತ್ತೆ ಮನಶ್ಠಾನಿ ಇಂದ್ರಿಯಾನಿ ಪ್ರಕೃತಿಸ್ಥಾನಿ ಕರ್ಷತಿ ಐದು ಇಂದ್ರಿಯಗಳು ಮತ್ತು ಮನಸ್ಸು ಇವಿಷ್ಟು ಎಲ್ಲಿವೆ ಇವಾಗ ಈ ಸ್ಥೂಲ ದೇಹದಲ್ಲಿ ಪ್ರಕೃತಿಸ್ಥಾನಿ ಪ್ರಕೃಸ್ ಪ್ರಕೃತಿ ಸ್ಥಾನ ಅಂದರೆ ಅವವು ಯಾವ್ಯಾವ ಇಂದ್ರಿಯ ಗೋಳಗಳಲ್ಲಿರಬೇಕೋ ಅಲ್ಲಲ್ಲಿ ಇದ್ದಾವೆ ಅವುಗಳನ್ನು ಆತ ಏನು ಮಾಡ್ತಾನೆ ಅಂದರೆ ಕರ್ಷತಿ ಎಳ್ಕೊಂಡು ಹೋಗ್ತಾ ಇರ್ತಾನೆ ಯಾವಾಗ ಈ ಸ್ಥೂಲ ಶರೀರವನ್ನು ಬಿಡುವಾಗ ಆಗ ಅವನಿಗೆ ಏನುಂಟು ಸೂಕ್ಷ್ಮ ಶರೀರ ಉಂಟು ಅದನ್ನು ಈ ಶ್ಲೋಕ ಹೇಳುತ್ತೆ ಎಳಿತಾನೆ ಅಂತ ಸ್ವಲ್ಪ ವಿಚಾರ ಮಾಡೋಣ ಹೌದಲ್ಲ ಹೋಗುವಾಗ ಅಂದರೆ ಈ ಸ್ಥೂಲ ಶರೀರವನ್ನು ಬಿಟ್ಟು ಹೋಗುವಾಗ ಮಾತ್ರ ಎಳೆಯೋದಲ್ರಿ ನಾವು ಬದುಕಿರುವಾಗಲೂ ಸಹ ಒಳಗಿಂದ ಅವನು ಎಳಿತಾ ಇರ್ತಾನೆ ಅವನು ಒಳಗಿನಿಂದ ಎಳಿದೆ ಇದ್ದರೆ ನಾವು ಹೊರಕ್ಕೆ ಬಿಟ್ಟ ಗಾಳಿ ಒಳಕ್ಕೆ ಹೇಗೆ ಹೋಗತ್ತೆ ಬಲೂನು ಒಂದು ಸಲ ಗಾಳಿ ಹೊರಗೆ ಹೋಯಿತು ತಾನೇ ತಾನಾಗಿ ಬಲೂನ್ ಒಳಗಡೆ ಹೋಗುತ್ತಾ ಟ್ಯೂಬು ಅದರೊಳಗಿನ ಗಾಳಿ ತೆಗೆದುಬಿಡೋಣ ತಾನೇ ತಾನಾ ಗಾಳಿ ಒಳಗಡೆ ಹೋಗತ್ತಾ ಹೋಗೋದಿಲ್ಲ ತಾನೇ ಆದರೆ ನಮ್ಮ ದೇಹದೊಳಗಿದ್ದಂಥ ಗಾಳಿ ಹೊರಗೆ ಹೋದದ್ದು ಸಹ ಮತ್ತೆ ಒಳಗೆ ಹೋಗತ್ತಲ್ಲ ಯಾರಿಂದಾಗಿ ಹೋಗುತ್ತೆ ಯಾರು ಇದನ್ನು ಹೊರಗಿನಿಂದ ಎಳಿತಾ ಇದ್ದವು ಒಮ್ಮೆ ಹೊರಗೆ ಹೋದ ಗಾಳಿ ಒಳಕ್ಕೆ ಹೋಗದೆ ಇದ್ರೆ ಏನೂ ಆಶ್ಚರ್ಯ ಇಲ್ಲ ಒಳಗೆ ಹೋಗ್ತಾ ಇರುವುದೇ ಅಚ್ಚರಿಯ ಸಂಗತಿ ಹಾಗಿದ್ರೆ ಈ ದೇಹದ ಒಳಗೆ ಇದ್ದು ನಾನು ಹೊರಕ್ಕೆ ಬಿಟ್ಟ ಗಾಳಿಯನ್ನು ಒಳಗೆ ಕುಳಿತು ಎಳಿತಾ ಇರುವವನು ಯಾರು ಇಲ್ಲ ಪ್ರಾಣ ತಾನೇ ತಾನೇ ಹೋಗುತ್ತೆ ಅಂದರೆ ಬಲೂನೊಳಗೂ ತಾನೇ ತಾನೇ ಹೋಗಲಿ ಸೈಕಲ್ ಟ್ಯೂಬು ಟೈರ್ ಟ್ಯೂಬುಗಳ ಜೊತೆಗೂ ತಾನೇ ತಾನಾಗೆ ಹೋಗಲಿ ಹೋಗುತ್ತಾ ವೇದಾಂತ ನಮ್ಮ ವಿಚಾರವನ್ನು ನಮಗೆ ತಿಳಿಸ್ಕೊಡುತ್ತೆ ಯಾವತ್ತಾರು ಇದನ್ನು ವಿಚಾರ ಮಾಡಿದ್ದೀಯ ನೀನು ಅಂದರೆ ನಿನ್ನೊಳಗೆ ಕುಳಿತು ಇದನ್ನು ಎಳಿತಾ ಇರುವವನು ಯಾರು ಜೀವಭೂತ ಸನಾತನ ನನ್ನದೇ ಅಂಶ ನಾನೇ ಒಳಗಿನಿಂದ ಏನು ಮಾಡ್ತಾ ಇದ್ದೇನೆ ಇಳಿತ ಇದ್ದೇನೆ ಅಂತಾನೆ ಭಗವಂತ ಧ್ಯಾನಕ್ಕೆಲ್ಲ ಹೇಳಿ ಮಾಡಿಸಿಟ್ಟ ಶ್ಲೋಕಗಳು ಇವೆಲ್ಲ ಸ್ವರೂಪ ಶೋಧನಿಗೆ ಯಾಕೆಂದರೆ ಕೇವಲ ಪ್ರಾಣವೇ ಹೋಗತ್ತೆ ಬರುತ್ತೆ ಅಂತಾದರೆ ಅದು ಒಂದು ಕ್ರಿಯೆ ಹಾಗೆ ಆಗುವುದಾದರೆ ಡೆಡ್ ಬಾಡಿಗೂ ಬಾಯಿ ಇರತ್ತೆ ಮೂಗಿರುತ್ತೆ ಅಲ್ಲೂ ಹೋಗ್ಬೋದಿತ್ತಲ್ವಾ ಯಾಕೆ ಹೋಗೋದಿಲ್ಲ ಅಂದರೆ ಹೊರಗಿನ ಪ್ರಾಣವನ್ನು ಒಳಗೆ ಕುಳಿತು ಎಳೆಯುವ ಆತ ಅದನ್ನು ಬಿಟ್ಟಿದ್ದಾನೆ ಸರಿದಿದ್ದಾನೆ ಅಂತ ಅರ್ಥ ಅವನು ಬಿಟ್ಟಿದ್ದಾನೆ ಅವನಿದ್ದಾನೆ ಅದನ್ನು ಎಳಲಿಕ್ಕೆ ಬೇಕಂಥ ಇನ್ಸ್ಟ್ರೂಮೆಂಟನ್ನು ಅವನೇ ಕಳಚಿಬಿಟ್ಟಿದ್ದಾನೆ ಯಾವುದನ್ನು ಮನಃಷ್ಠಾಣಿ ಇಂದ್ರಿಯಾಣಿ ಇದಿಷ್ಟು ಈ ಶ್ಲೋಕದ ಅರ್ಥ ಹೀಗೆ ಈ ಪ್ರತಿಬಿಂಬವಾದ ಮತ್ತು ಅವಚ್ಛಿನ್ನವಾದ ಈ ಎರಡರ ಹಿನ್ನೆಲೆಯಲ್ಲಿ ಈ ಶ್ಲೋಕವನ್ನು ನಾವು ನೋಡಬೇಕು ಇದನ್ನು ಕೇಳಿ ಆದಮೇಲೆ ನಿಮಗೊಂದು ಸಂಶಯ ಬರ್ತದೆ ಏನು ಅಂದರೆ ಸೂರ್ಯನಿಂದ ಅವನ ಪ್ರತಿಬಿಂಬವನ್ನು ಪ್ರತ್ಯೇಕಿಸುವುದಕ್ಕೆ ನೀರು ಕಾರಣ ಹೊರಗಿನ ಆಕಾಶದಿಂದ ಮಡಕೆಯ ಒಳಗಿನ ಆಕಾಶವನ್ನು ಸ್ಪೇಸನ್ನು ಪ್ರತ್ಯೇಕಿಸುವುದಕ್ಕೆ ಮಡಕೆ ಕಾರಣ ಪರಮಾತ್ಮನಿಗಿಂತ ನಾನು ಬೇರೆ ಎನ್ನುವಂತಹ ಈ ಭಾವನೆ ಬರುವುದಕ್ಕೆ ಯಾವುದು ಕಾರಣ ನಾನಾಗ ಸೂಕ್ಷ್ಮವಾಗಿ ಹೇಳಿದೆ ಮಾಂಡೂಕ್ಯ ಉಪನಿಷತ್ತು ಅದನ್ನು ಬಹಳ ಚೆನ್ನಾಗಿ ಹೇಳುತ್ತೆ ಕಾರಿಕೆಯೂ ಹೇಳುತ್ತೆ ಅನಾದಿ ಮಾಯಾ ಸುಪ್ತ ಯದಾ ಜೀವ ಪ್ರಬುದ್ಧತೆ ಅಜಂ ಅನಿದ್ರಂ ಅಸ್ವಪ್ನಂ ಅದ್ವೈತಂ ಬುದ್ಧ್ಯತೆ ತದಾ ಎಲ್ಲಿಯವರೆಗೆ ನಾನು ಪರಮಾತ್ಮನಿಗಿಂತ ಬೇರೆ ಎನ್ನುವಂಥ ಅಜ್ಞಾನ ಇರತ್ತ ಆ ಅಜ್ಞಾನವೇ ಉಪಾಧಿ ನಿಮಿತ್ತ ನಮಗೆ ಅಜ್ಞಾನ ಅನ್ನುವಂಥದ್ದು ಯಾವಾಗಲೂ ಇದ್ದೇ ಇರುತ್ತೆ ಅದು ಹೋಗೋದಿಲ್ಲ ಅದು ಗಾಢ ನಿದ್ರಾವಸ್ಥೆಯಲ್ಲೂ ಸಹ ಇರತ್ತೆ ಹಾಗಾಗಿ ಏನಾಗತ್ತೆ ಕೇಳಿದರೆ ಸೂಕ್ಷ್ಮ ಶರೀರ ಅಳಿದ ಮೇಲೂ ಅದಿರುತ್ತೆ ಆ ಅತ್ಯಂತ ಒಳಗಿನ ನಿಮಿತ್ತ ಅಜ್ಞಾನ ಹಾಗಾಗಿ ಶಾಸ್ತ್ರ ಏನತ್ತೆ ಸ್ಥೂಲ ಶರೀರ ಮೇಲೆ ಸೂಕ್ಷ್ಮ ಶರೀರ ಸೂಕ್ಷ್ಮ ಶರೀರಕ್ಕೆ ಲಿಂಗ ಶರೀರ ಅಂತ ಇನ್ನೊಂದು ಹೆಸ್ರು ಮುಂದೆ ಬರುತ್ತೆ ಅದು ಅದಕ್ಕೂ ಒಳಗಿರುವಂಥ ಶರೀರ ಕಾರಣ ಶರೀರ ಆ ಕಾರಣ ಶರೀರ ಅಂದರೂ ಒಂದೇ ಅಜ್ಞಾನ ಅಂದರೂ ಒಂದೇ ಹಾಗಾಗಿ ಆ ಅಜ್ಞಾನ ಅದು ಬೀಜಭೂತವಾಗಿ ಕುಳಿತಿದೆ ಅದನ್ನು ಕರಗಿಸುವುದೇ ವೇದಾಂತ ಶಾಸ್ತ್ರದ ಉದ್ದೇಶ ಅದು ಕರಗಿತು ಅಂದರೆ ಮತ್ತೆ ಪುನಃ ಘಟಾಕಾಶ ಮಹಾಕಾಶದಲ್ಲಿ ಸೇರಿದ ಹಾಗೆ ಆಗಿಬಿಡುತ್ತೆ ಅಷ್ಟೆ ಈ ಸ್ಥೂಲ ಶರೀರ ಇದ್ದಾಗಲೇ ಅದನ್ನು ಕರಗಿಸಿಕೊಂಡವರು ಯಾರಿರ್ತಾರೋ ಕಾರಣ ಶರೀರವನ್ನು ಅವರೇ ಜೀವನ್ ಮುಕ್ತರು ಅಷ್ಟು ಹಿನ್ನೆಲೆಯಲ್ಲಿ ಪ್ರಕೃತಿ ಸ್ಥಾನೀಕರ್ಷತಿ ಅಂದರೆ ಆವಾವ ಜಾಗದಲ್ಲಿ ಇರುವಂತಹ ಇಂದ್ರಿಯಗಳನ್ನು ಎಳೆದು ಬಿಡ್ತಾನೆ ನಮಗೆ ಇನ್ನೊಂದು ಸೂಕ್ಷ್ಮ ವಿಚಾರ ಉಂಟು ಇಲ್ಲಿ ಇಂದ್ರಿಯಗಳು ತಕ್ಷಣ ಈ ಕಣ್ಣು ಹೊರಗಿಂದ ಕಾಣುತ್ತಲ್ಲ ಇದೇ ಇಂದ್ರಿಯ ಒಳಗಡೆ ತೂತು ಉಂಟಲ್ಲ ಇದೇ ಇಂದ್ರಿಯ ಮೂಗೊಳಗಳಿಗೆ ಹೊರಳೆ ಉಂಟಲ್ಲ ಇದೇ ನಾವು ಅಂದ್ಕೊಳ್ತೇವೆ ಇದು ಇಂದ್ರಿಯ ಅಲ್ಲ ಶಾಸ್ತ್ರದಕ್ಕೊಂದು ಶಬ್ದ ಉಂಟು ಇಂದ್ರಿಯ ಇವೆಲ್ಲ ಗೋಲಕಗಳು ಹೊರಗಿನ ಇಶ್ ಇನ್ಸ್ಟ್ರೂಮೆಂಟ್ ಇವು ಆ ಇಂದ್ರಿಯಗಳಲ್ಲಿ ಕೆಲಸ ಮಾಡುವ ಶಕ್ತಿ ಉಂಟಲ್ಲ ಅದು ನಿಜವಾದ ಇಂದ್ರಿಯ ಉದಾಹರಣೆಗೆ ಮೂಕ ಅಂತೇವೆ ನಾವು ಅಲ್ವಾ ಮೂಕ ಅಂದಾಗ ಅವನಿಗೆ ಬಾಯಿ ಇದೆಯಾ ಇಲ್ವೋ ಹೇಳಿ ಇದೆ ಆದರೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಅವನಿಗೆ ಆ ಮುಖ ಉಂಟು ಅದರ ಒಳಗಡೆ ಗೋಲಕ ಉಂಟು ಗೋಲಕದ ಒಳಗೆ ಅದನ್ನು ಪ್ರಚೋದಿಸಿ ಕೆಲಸ ಮಾಡುವ ಇಂದ್ರಿಯ ಇಲ್ಲ ಅಲ್ವಾ ಕುರುಡ ಅಂತೇವೆ ಕಣ್ಣು ಉಂಟು ಹೊರಗಡೆ ಗೋಲಕ ಉಂಟು ಆದರೆ ಒಳಗಡಿಂದ ಆ ಇಂದ್ರಿಯ ಇಲ್ಲ ಕಿವುಡ ಅಂತೇವೆ ಕಿವಿ ಇಲ್ಲ ಅವನಿಗೆ ನಮ್ಕಿಂತ ದೊಡ್ಡ ಕಿವಿ ಇರುತ್ತೆ ಕೆಲಸ ಆದರೆ ಒಳಗಡಿಂದ ಆ ಕೆಲಸ ಮಾಡುವಂಥ ಶಕ್ತಿ ಇರೋದಿಲ್ಲ ಅದಕ್ಕೆ ಶಾಸ್ತ್ರ ಇಂದ್ರಿಯ ಅಂತ ಹೇಳುತ್ತೆ ಎಷ್ಟು ಸೂಕ್ಷ್ಮವಾದ ವಿಚಾರ ನೋಡಿ ಇವೆಲ್ಲ ಕೇವಲ ಹೊರಗಿನ ಈ ಆಕಾರಗಳೇ ಇಂದ್ರಿಯಗಳಲ್ಲ ಇವು ಇಲ್ಲದೆ ಇದ್ದರೂ ಸಹ ಅದಿದ್ದರೆ ಕೆಲಸ ಆಗತ್ತೆ ಆದರೆ ಇವಿದ್ದು ಅದಿಲ್ಲದೆ ಇದ್ದರೆ ಕೆಲಸ ಆಗೋಲ್ಲ ಅಷ್ಟು ಹಿನ್ನೆಲೆಯಲ್ಲಿ ಈ ಎಲ್ಲ ಇಂದ್ರಿಗಳು ಆವಾವ ಜಾಗದಲ್ಲಿದ್ದು ಇದ್ದು ಕೆಲಸ ಮಾಡ್ತವೆ ಇಲ್ಲಿವರೆಗೆ ಇಲ್ಲಿ ಇರುವವರೆಗೆ ಕೊನೆಗೆ ಅವನು ಇದನ್ನು ಆಫ್ ಮಾಡಿದಾಗ ಅವೆಲ್ಲ ನಿಲ್ಲಿಸ್ಬಿಡ್ತವೆ ಅದನ್ನು ಕಟ್ಕೊಂಡು ಹೋಗ್ತಾ ಇರ್ತಾನೆ ಅವನು ಅಂತ ಪ್ರಕೃತಿ ಸ್ಥಾನಿಕರ್ಷತಿ ಯಾಕೆ ನಾವು ಒಂದು ಊರಿಗೆ ಹೋಗ್ಬೇಕಿದ್ರೆ ಪ್ರಯಾಣಕ್ಕೆ ತಯಾರಿ ಮಾಡ್ಕೊಳ್ತೇವೆ ಅಲ್ವೋ ಸುಟ್ಕೇಸ್ ತುಂಬುತ್ತೇವೆ ವಸ್ತ್ರ ಸೋಪ್ ಬಾಕ್ಸು ಪೇಸ್ಟು ಬ್ರಷ್ಷು ಎಲ್ಲ ಹಾಕಿದೆಯಾ ಅಂತ ಎಸ್ ಆಯಿತು ಅಂದರೆ ಹೊರಡೋದು ಅಷ್ಟೆ ಹೀಗೆ ಕರ್ಷತಿ ಎಳಿತಾನೆ ಅವನು ಇಷ್ಟನ್ನು ಕಟ್ಕೊಂಡು ಹೋಗ್ತಾನೆ ಅಂದರೆ ಇಷ್ಟರಿಂದ ಕೂಡಿಕೊಂಡು ಆತ ಹೋಗ್ತಾ ಇರ್ತಾನೆ ಈಗ ಪ್ರಶ್ನೆ ಮುಂದಿನ ಮಾತು ಯಾವಾಗ ಎಳಿತಾನೆ ಇವುಗಳನ್ನು ಯಾವಾಗ ಎಳ್ಕೊಂಡು ಹೋಗ್ತಾನೆ ಅಂದರೆ ಮುಂದಿನ ಶ್ಲೋಕ ಹೇಳುತ್ತೆ ಎಂಟನೇ ಶ್ಲೋಕ ಶರೀರಂ ಯದವಾಪ್ನೋತಿ ಹೆಚ್ಚಾಪಿ ಉತ್ಕ್ರಾಮತೀಶ್ವರ ಗೃಹೀತ್ವೈತಾನಿ ಸಂಯಾತಿ ನಿವಾಶಯಾತ್ ಈಶ್ವರನಾದಂತಹ ಈ ಜೀವನು ಯಾವಾಗ ಈ ಶರೀರವನ್ನು ಪಡೆದುಕೊಳ್ಳುವನೋ ಅಂದರೆ ಹೊಸ ಶರೀರ ಇನ್ನೊಂದು ಯಾವಾಗ ಇದನ್ನು ಬಿಟ್ಟು ತೆರಳುವನೋ ಇದನ್ನು ಅಂದರೆ ಹಳೆತು ತೆರಳುವನೋ ಆಗ ವಾಯುವು ಗಂಧವನ್ನು ಹೂವೇ ಮೊದಲಾದ ಆಶ್ರಯ ವಸ್ತುವಿನಿಂದ ಒಯ್ಯುವಂತೆ ಈ ಸ್ಥೂಲ ಶರೀರದಿಂದ ಸೆಳೆದು ಮನಸ್ಸನ್ನು ಇಂದ್ರಿಯಗಳನ್ನು ತನ್ನೊಡನೆ ಒಯ್ಯುತ್ತಾನೆ ತೆಗೆದುಕೊಂಡು ಹೋಗ್ತಾನೆ ಇವು ಆರಕ್ಕೆ ಶರೀರ ಅಂತ ಹೆಸರು ಇದಿಷ್ಟು ಈ ಶ್ಲೋಕದ ತಾತ್ಪರ್ಯ ಇಲ್ಲಿ ನಿಮಗೊಂದು ಸಂಶಯ ಬರುತ್ತೆ ಸ್ವಲ್ಪ ವೇದಾಂತದ ವಿಶೇಷ ಅಧ್ಯಯನ ಮಾಡಿದವರಿಗೆ ಈ ಆರಕ್ಕೆ ಲಿಂಗ ಶರೀರ ಅಂತ ಹೇಳಿದರೆ ಅಂತ ನೀವು ನನ್ನನ್ನು ಕೇಳಬಹುದು ವಾಸ್ತವಿಕವಾಗಿ ಲಿಂಗ ಶರೀರಕ್ಕೆ ವಿಶೇಷವಾದಂಥ ಇನ್ನೂ ಅವಯವಗಳಿವೆ ಒಟ್ಟು ಹದಿನೇಳು ಅವಯವಗಳಿಂದ ಕೂಡಿದ್ದಕ್ಕೆ ಲಿಂಗ ಶರೀರ ಅಂತಾರೆ ಬುದ್ಧಿ ಕರ್ಮೇಂದ್ರಿಯ ಪ್ರಾಣಪಂಚಕೈ ಎಷ್ಟಾಯಿತು ಬುದ್ಧಿ ಇಂದ್ರಿಯ ಅಂದರೆ ಜ್ಞಾನೇಂದ್ರಿಯ ಐದು ಕರ್ಮೇಂದ್ರಿಯ ವಾಕ್ಪಾಣಿ ಪಾದ ಪಾಯ ಉಪಸ್ಥ ಐದು ಹತ್ತಾಯಿತು ಪ್ರಾಣಪಂಚಕೈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಹದಿನೈದಾಯಿತು ಮನಸ್ಸಾ ಧಿಯ ಮನಸ್ಸು ಮತ್ತು ಬುದ್ಧಿ ಎಷ್ಟಾಯಿತು ಹದಿನೇಳು ಶರೀರಂ ಸಪ್ತದಶಭಿ ಸೂಕ್ಷ್ಮಂ ತಲ್ಲಿಂಗ ಮುಚ್ಚತೆ ಈ ಹದಿನೇಳು ಅವಯವಗಳಿಂದ ಕೂಡಿದ್ದನ್ನು ಶರೀರ ಅಥವಾ ಲಿಂಗ ಶರೀರ ಅಂತ ಕರೀತಾರೆ ವಿದ್ಯಾರಣ್ಯರು ಆ ಮಾತನ್ನು ಹೇಳ್ತಾರೆ ವಾಸುದೇವ ಯತಿಗಳು ಆ ಮಾತನ್ನು ಹೇಳ್ತಾರೆ ವೇದಾಂತದಲ್ಲಿ ಎಲ್ಲ ಕಡೆಗೂ ಆ ಮಾತು ಬರುತ್ತೆ ಕೆಲವು ಕಡೆಗೆ ಈ ಹದಿನೇಳರ ಜೊತೆಗೆ ಇನ್ನೆರಡನ್ನು ಸೇರಿಸಿ ಚಿತ್ತ ಮತ್ತು ಅಹಂಕಾರವನ್ನು ಸೇರಿಸಿ ಹತ್ತೊಂಬತ್ತು ಅಂತ ಹೇಳುವ ಅಭಿಪ್ರಾಯವೂ ಉಂಟು ಗೀತೆಯಲ್ಲಿ ಇದಷ್ಟನ್ನು ಸಂಕ್ಷೇಪಿಸಿ ಭಗವಂತ ಹೇಳ್ತಾನೆ ಏಕೆಂದರೆ ಗೀತೆಯನ್ನು ಇಷ್ಟೆಲ್ಲ ಓದಬೇಕಿದ್ರೆ ಅದನ್ನೆಲ್ಲ ಓದಿರ್ತಾರೆ ಅಂತ ಅದಕ್ಕೋಸ್ಕರ ಅದರ ಸಾರವನ್ನು ಹೇಳಿಬಿಡೋಣ ಜಿಷ್ಟನ್ನು ಹೇಳಿಬಿಡೋಣ ಅಂತೇಳಿ ಭಗವಂತ ಐದು ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಒಂದು ಮನಸ್ಸು ಅಂತ ಸಂಕ್ಷೇಪಿಸಿ ಹೇಳ್ತಾನೆ ಒಟ್ಟು ಅದರ ಹೃದಯ ಭಾಗ ಇಷ್ಟೆ ಇವಿಷ್ಟು ಸೂಕ್ಷ್ಮ ಶರೀರ ಇವುಗಳನ್ನು ಆತ ಎಳೆದುಕೊಂಡು ಹೋಗ್ತಾನೆ ಎಳಿತಾನೆ ಯಾವಾಗ ಅಂದರೆ ಆ ಮರಣ ಕಾಲದಲ್ಲಿ ಅಂತ ಮರಣ ಅಂದರೆ ಏನು ಅಂತ ಒಂದು ಪ್ರಶ್ನೆ ಮರಣ ಅಂದರೆ ಎಲ್ಲರಿಗೂ ಗೊತ್ತು ಯಾಕೆಂದರೆ ಮರಣ ಅಂದರೆ ಸಾಯೋದು ಅಂತ ಗೊತ್ತು ಅಂದರೆ ಒಂದು ಪದಕ್ಕೆ ಇನ್ನೊಂದು ಪದ ಹೇಳಿಬಿಟ್ರೆ ನಮಗೆ ಗೊತ್ತು ಅಂತ ನಾವು ಅಂದ್ಕೊಳ್ತೇವೆ ಅಲ್ಲ ವೇದಾಂತದ ಹಿನ್ನೆಲೆಯಲ್ಲಿ ಏನು ಗೊತ್ತು ನಮಗೆ ಅಂದರೆ ಈ ಸ್ಥೂಲ ಶರೀರದಿಂದ ಅನುಭವಿಸುವಂತಹ ಕರ್ಮದ ಫಲ ಮುಗಿದಿರ್ತದೆ ಇನ್ನೊಂದು ದೇಹದಿಂದ ಸ್ಥೂಲ ಶರೀರದಿಂದ ಅನುಭವಿಸಬೇಕಾದ ಫಲ ಕೊಡೋದಕ್ಕಿನ್ನೂ ಪ್ರಾರಂಭ ಆಗಿರೋದಿಲ್ಲ ಈ ದೇಹದಿಂದ ಅನುಭವಿಸುವ ಫಲ ಮುಗಿದಿರ್ತದೆ ಇನ್ನೊಂದು ದೇಹದಿಂದ ಅನುಭವಿಸುವಂಥ ಫಲ ಇನ್ನೂ ಶುರುವಾಗಿರೋದಿಲ್ಲ ಅದು ಮರಣ ಅದನ್ನು ಹೀಗೂ ಹೇಳ್ಬೋದು ಸುಲಭವಾಗಿ ಹೇಳಬೇಕಂದ್ರೆ ಜೀವ ದೇಹ ಇದೆರಡರ ಸಂಯೋಗವೇ ಹುಟ್ಟು ವಿಯೋಗವೇ ಮರಣ ಹ್ಯಾಂಗೆ ಹೇಳಿದರೂ ಒಂದೇ ಅದರ ಮೊದಲನೇದು ಹೆಚ್ಚು ವಿವರಣೆಯನ್ನು ಒಳಗೊಂಡಂತಹ ಡೆಫಿನೇಷನ್ನು ಅಷ್ಟು ಹಿನ್ನೆಲೆಯಲ್ಲಿ ಆತ ಶರೀರಂ ಯದವಾಪ್ನೋತಿ ಈ ದೇಹ ಹಳತಾಯಿತು ಸಾಕು ಅಂತ ಅನಿಸಿದಾಗ ಇದನ್ನು ಬಿಡ್ತಾನೆ ಆಗ ಹೊಸ ಶರೀರವನ್ನು ಪಡಿತಾನೆ ಹೆಚ್ಚಾಪಿ ಉತ್ಕ್ರಾಮತಿ ಉತ್ಕ್ರಾಮತಿ ಉತ್ಕ್ರಮಣ ಅಂದರೆ ಜಿಗಿದು ಹೋಗೋದು ಯಾರು ಈಶ್ವರ ಅವನು ಬರೀ ಜೀವ ಅಲ್ಲ ಈಶ್ವರ ಅವು ಹೋಗುವಾಗ ಏತಾನಿ ಗೃಹೀತ್ವಾ ಸಂಯಾತಿ ಇವುಗಳನ್ನು ತೆಗೆದುಕೊಂಡು ಸಂಯಾತಿ ಚೆನ್ನಾಗಿ ಹೋಗ್ತಾನಂತೆ ಅವನು ಚೆನ್ನಾಗಿ ಹೋಗ್ತಾನೆ ಅಂದರೆ ಅವನು ಹೋಗುವಾಗ ಯಾವುದೇ ರೀತಿಯಲ್ಲಿ ಯಾರು ಏನು ತಡೆದ್ರೂ ನಿಲ್ಲಲ್ಲ ಅವನು ಮೂಗಿಂದ ಅಲ್ವಾ ಪ್ರಾಣ ಹೋಗೋದು ಮೂಗಿಗೆ ಹಿಡಿದು ಬಿಡ್ತೀನಿ ಹೋಗ್ತಾನಾ ನೋಡೋಣ ಅಂದರೆ ಇಲ್ಲ ಬಾಯಿಂದ ಹೋಗ್ತಾನೆ ಬಾಯಿಯನ್ನು ಕಟ್ಟಿಬಿಡೋಣ ಅವಾಗ ಎಲ್ಲಿಂದ ಹೋಗ್ತಾನೆ ಆಗ ಏನು ಮಾಡ್ತಾನೆ ಅಂದರೆ ಕಣ್ಣಿಂದ ಹೋಗಿಬಿಡ್ತಾನೆ ಕಣ್ಣನ್ನು ಕಟ್ಬಳ ಕಿವಿಯಿಂದ ಹೋಗ್ತಾನೆ ಕಿವಿಯನ್ನು ಕಟ್ಬಳೋಣ ಕೆಳಗಡೆ ಅಪಾನ ವಾಯು ಮೂಲಕ ಹೋಗಿಬಿಡ್ತಾನೆ ಅಲ್ಲ ಇದು ಯಾವುದನ್ನು ಕಟ್ಟದಿದ್ದರೂ ಬಹಳಷ್ಟು ಜನರಿಗೆ ಹೋಗುವುದು ಆ ದ್ವಾರದ ಮೂಲಕವೇ ಗರಡು ಪುರಾಣ ಬಹಳ ಸುದೀರ್ಘವಾಗಿ ಹೇಳುತ್ತೆ ಆ ಮಾತನ್ನು ಅಲ್ಲ ನಾವು ಯಾಕೆ ಕಟ್ಟೋಕ್ಕಾಗಲ್ಲ ನಾವು ಯಾಕೆ ಕಟ್ಟೋಕ್ಕಾಗಲ್ಲ ಅಂದರೆ ಒಂದು ಪ್ರಶ್ನೆ ಕೇಳ್ತೇನೆ ಈ ದೇಹದಲ್ಲಿ ನಾವು ಕ್ರಿಯೇಟ್ ಮಾಡಿದಂತಹ ಪಾರ್ಟ್ಸ್ ಯಾವುದುಂಟು ಹೇಳಿ ನೋಡೋಣ ನಾವಿಲ್ಲೇನಾದ್ರೂ ಹೊಸ್ತನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಇದ್ದಿದ್ದನ್ನು ಹಾಕಿದರೆ ತೆಗೆದು ಹಾಕ್ಸ್ಕೊಂಡವ್ರಿಗೆ ಗೊತ್ತಾಗತ್ತೆ ಭಗವಂತ ಕೊಟ್ಟ ಅವಯವ ಎಷ್ಟು ಚೆನ್ನಾಗಿತ್ತು ಈ ಹೊಸ್ತಾಗಿ ಹಾಕ್ಸ್ಕೊಂಡು ಒದ್ದಾಡ್ತಾ ಇದ್ದೇನಲ್ಲಪ್ಪ ಅಂತ ಹಲ್ಲು ಕಟ್ಸ್ಕೊಂಡವ್ರನ್ನ ಕೇಳಿ ಕಿವಿ ಒಳ ಒಳಗಡೆಗೆ ಹಾಕ್ಕೊಂಡಿರ್ತಾರಲ್ಲ ಅವ್ರನ್ನ ಕೇಳಿ ಕಿವಿಗೆ ಇನ್ಸ್ಟ್ರೂಮೆಂಟ್ ಹಾಕ್ಕೊಂಡಿರ್ತಾರಲ್ಲ ಅವ್ರನ್ನ ಕೇಳಿ ಅಲ್ವಾ ನಮ್ಮದೆಲ್ಲ ಪೂರಾ ಅರ್ಧಂಬರ್ಧವೇ ಅವೊಂದು ಮಾತ್ರ ಪರ್ಫೆಕ್ಟ್ ಆದರೆ ನಾವು ಚಂದ ಕಾಣಲಿ ಹೇಳಿ ಬಂಗಾರದ ಲೇಪ ಹಾಕ್ಕೊಳ್ತೇವೆ ಅಲ್ಲಿಗೆ ಮತ್ತು ಸಿಲ್ವರ್ ಹಾಕ್ಕೊಳ್ತೇವೆ ಏನಿದ್ರೂ ಚಂದ ಚೆಂದ ಆದ್ರೊಳಗಡಿಂದ ಅವನು ಅನುಭವಿಸ್ತಾ ಇರ್ತಾನೆ ಒಂದು ಮಾತು ಹೇಳ್ತಾರಲ್ಲ ಶೂ ಹಾಕ್ಕೊಂಡವನಿಗೆ ಗೊತ್ತು ಅದು ಎಲ್ಲಿ ಒಳಗಡೆಯಿಂದ ಕಚ್ತಾ ಇದೆ ಅಂತ ಹೊರಗಡೆ ನೋಡೋದಕ್ಕೆ ಚಂದ ಏನು ಪಾಲಿಷ್ ಮಾಡಿದ್ದೇ ಮಾಡಿತ್ತು ಹಾಗೆ ಅವನು ಕೊಟ್ಟಿದ್ದು ಸಹ ಪರ್ಫೆಕ್ಟ್ ಹಾಗಾಗಿ ಅವನು ಕೊಟ್ಟಿದ್ದನ್ನು ಅವನೇ ತೆಗೆದುಕೊಂಡು ಹೋಗಬೇಕಿದ್ದರು ತಡೆಯೋದಕ್ಕೆ ನಾನು ನೀವು ಯಾರ್ರೀ ಅಲ್ವಾ ಅವನು ಮನೆಯ ಬಾಗಿಲನ್ನು ಅವನು ಮುಚ್ಚುತ್ತಾನೆ ಬಿಕಾಸ್ ಈಸ್ ದ ಓನರ್ ನಾವು ಬಾಡಿಗೆದಾರರು ಇಲ್ಲಿರೋರು ನೆಟ್ಟಿಗೆ ಬಾಡಿಗೆನೇ ಕೊಡ್ತಾ ಇಲ್ಲ ನಾವು ಇದಕ್ಕೆ ನಮ್ಮದು ನಮ್ಮದು ಅಂತ ಬೀಗ್ತೇವಲ್ಲ ನಾವು ಅದರಿಂದ ಯಾಕೆ ಹೇಳಿದೆ ಸಂಯಾತಿ ಸಂಯಾತಿ ಅಂದರೆ ಸಮ್ಯಕ್ ಯಾತಿ ಚೆನ್ನಾಗಿ ಇಲ್ಲಿಂದ ಹೋಗ್ತಾ ಇರ್ತಾನೆ ಅಂದರೆ ಯಾರು ಏನು ತಡೆದ್ರೂ ಸಹ ಅವನು ಇಲ್ಲವಲ್ಲ ಯಾಕೆ ಅಂದರೆ ಅವನು ಈ ದೇಹದಲ್ಲಿ ಇದ್ದು ಅನುಭವಿಸುವಂತಹದ್ದು ಆಗಿದೆ ಅಷ್ಟೇ ಮುಗಿದಾಯ್ತು ಹಾಗಿದ್ರೆ ಅಲ್ಲೊಂದು ಉದಾಹರಣೆ ಕೊಡ್ತಾರೆ ದೃಷ್ಟಾಂತ ವಾಯು ಗಂಧಾನಿವ ಆಶಯ ಗಾಳಿ ಎಲ್ಲ ಕಡೆಯೂ ಸಂಚರಿಸುತ್ತೆ ಹೂವಿನ ಮೇಲೂ ಹಾಯುತ್ತೆ ಆದರೆ ಆ ಗಾಳಿ ಹೂವಿನಿಂದ ಇನ್ನೊಂದು ಹೂವಿಗೆ ಹೋಗುವಾಗ ಅಥವಾ ಇನ್ನೊಂದು ಕಡೆ ಸಂಚರಿಸುವಾಗ ಆ ಹೂವಿನಲ್ಲಿರುವ ವಾಸನೆಯನ್ನು ಮಾತ್ರ ಹೊತ್ತು ಒಯ್ಯತ್ತೆ ಹೊರತನು ಯಾವತ್ತಾದ್ರೂ ಗಾಳಿ ಹೂವನ್ನು ಕಿತ್ಕೊಂಡು ಹೋಗತ್ತಾ ವೇದವ್ಯಾಸರು ಕೊಡುವ ದೃಷ್ಟಾಂತ ನೋಡಿ ಗಾಳಿ ವಾಸನೆಯನ್ನು ಮಾತ್ರ ಕೊಂಡೊಯ್ಯುತ್ತೆ ವಾಸನೆಗೆ ಇಷ್ಟು ಹೊತ್ತು ಆಧಾರವಾದ ಹೂವನ್ನು ಕೊಂಡೊಯ್ಯೋದಿಲ್ಲ ಹಾಗೆಯೇ ಆತ ಈ ಇಂದ್ರಿಯಗಳನ್ನು ಕೊಂಡೊಯ್ತಾನೆ ಇಂದ್ರಿಯಗಳಿಗೆ ಆಧಾರವಾದ ಸ್ಥೂಲ ಶರೀರವನ್ನು ತಗೊಂಡು ಹೋಗೋಲ್ಲ ಮುಂದೆ ಇನ್ನು ಕೆಲವು ವರ್ಷ ಆದರೆ ಹೇಳ್ಬೋದು ಅದನ್ನು ತಗೊಂಡು ಹೋಗ್ಬಿಡಪ್ಪ ಏಕೆಂದರೆ ನಮಗೆಲ್ಲ ಕೆಲಸ ಕಡಿಮೆ ಆಗತ್ತೆ ಅಂತ ಆದರೆ ಅವನು ತಗೊಂಡು ಹೋಗಲ್ಲ ಸ್ಥೂಲ ಶರೀರವನ್ನು ಇಲ್ಲಿ ಬಿಡ್ತಾನೆ ಈ ಸ್ಥೂಲ ಶರೀರದ ಸಾರಾತ್ಸಾರವಾದಂಥ ಈ ಆರನ್ನು ಎಳೆದುಕೊಂಡು ಹೋಗ್ತಾನೆ ಆ ಅಂತ ಎಷ್ಟು ಸುಂದರವಾದ ದೃಷ್ಟ ವಾಯು ಗಂಧಾನ್ ಇವ ಆಶಯಾತ್ ಆಶಯ ಅಂದರೆ ಹೂವೇ ಮೊದಲಾದದ್ದು ಅಂತ ಅರ್ಥ ಎಲ್ಲಿವರೆಗೆ ಆ ವಾಸನೆಗೆ ಆಶ್ರಯ ಕೊಟ್ಟಿತ್ತು ಆ ಹೂವು ಅಲ್ಲಿ ಬಿಡ್ತಾನೆ ಅದರಲ್ಲಿರುವ ಗಂಧವನ್ನು ತೆಗೆದುಕೊಂಡು ಹೋಗ್ತಾನೆ ಇದಿಷ್ಟು ಈ ಶ್ಲೋಕದ ಅರ್ಥ ಮತ್ತು ಅದು ಯಾವ್ಯಾವುದು ಆರು ಅಂತ ಹೇಳಿದ್ನಲ್ಲ ನಮಗೆ ಅರ್ಥ ಹೋಗುತ್ತೆ ಅಂತ ಕೃಷ್ಣ ನೇರವಾಗಿ ಅದಿಷ್ಟನ್ನು ಕರಾರವಾಕ್ಕಾಗಿ ಒಂಬತ್ತನೇ ಶ್ಲೋಕದಲ್ಲಿ ನಮಗೆ ತಿಳಿಸಿಕೊಡ್ತಾನೆ ಯಾವ್ಯಾವುದಪ್ಪ ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ವಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ ದೇಹದಲ್ಲಿರುವಂತಹ ಈ ಜೀವ ಕಿವಿ ಮತ್ತು ಕಣ್ಣು ಚರ್ಮ ನಾಲಿಗೆ ಮೂಗು ಮತ್ತು ಮನಸ್ಸು ಆರು ಈ ಇಂದ್ರಿಯವೆಂದು ಮತ್ತು ಮನಸ್ಸು ಇಂದ್ರಿಯ ಅಂತಲೂ ಅಭಿಪ್ರಾಯ ಉಂಟು ಇಂದ್ರಿಯ ಅಲ್ಲ ಅಂತಲೂ ಅಭಿಪ್ರಾಯ ಉಂಟು ಸದ್ಯಕ್ಕಂತೂ ಇಂದ್ರಿಯ ನಾವು ಒಪ್ಕೊಬಿಡೋಣ ಯಾಕೆಂದರೆ ಇಲ್ಲಿ ಹೇಳಿದ್ದಾನೆ ಕೃಷ್ಣ ಹಾಗಾಗಿ ಈ ಐದನ್ನೂ ಸಹ ಸಾರಿ ಐದು ಮತ್ತು ಒಂದು ಆರು ಆರನ್ನು ಇಟ್ಕೊಂಡು ಆತ ವಿಷಯಾನ್ ಉಪಸೇವತೆ ಅಂದರೆ ಇವುಗಳನ್ನು ಆಶ್ರಯಿಸಿಕೊಂಡು ಶಬ್ದಾದಿ ವಿಷಯಗಳನ್ನು ಭೋಗಿಸ್ತಾನೆ ಇಲ್ಲಿ ಇದಿಷ್ಟೇ ಮಾತನ್ನು ಕೇಳಿದ್ರೆ ಒಂದು ಸಂಶಯ ಬರುತ್ತೆ ಅಲ್ಲ ಇವುಗಳನ್ನಿಟ್ಟುಕೊಂಡು ಅವನು ಭೋಗಿಸ್ತಾನೆ ತೃಪ್ತಿ ಪಡ್ತಾನೆ ಅಂದರೆ ಅವನಿಗೆ ತೃಪ್ತಿ ಇಲ್ವೋ ಹಾಗಿದ್ರೆ ಅವನು ಅಲ್ಲ ಸದಾ ಸುಖಿ ಅಲ್ಲ ಅಂತ ಆಯ್ತಲ್ಲ ಅಂತ ಅಲ್ಲ ಅವನು ಸದಾ ತೃಪ್ತಿ ಉಳ್ಳವನೇ ತೃಪ್ತನೇ ಅವನ ಇರುವಿಕೆಯಿಂದಾಗಿ ಈ ಆರು ಕೆಲಸ ಮಾಡ್ತಾರೆ ಈ ಆರು ಕೆಲಸ ಮಾಡಿದ್ದನ್ನು ಲೋಕದ ಜನ ಅವನಿಗೆ ಅಂಟಿಸ್ತಾರೆ ಅವನ ಇರುವಿಕೆಯಿಂದಾಗಿ ಕೆಲಸ ಆಗ್ತಾ ಇರುತ್ತೆ ಆದರೆ ಜನ ಏನು ಮಾಡ್ತಾರೆ ಅವನಿಗೆ ಅದನ್ನು ಅಂಟಿಸ್ತಾರೆ ಅವನೇ ಮಾಡ್ದ ಅಂತ ವಾಸ್ತವಿಕವಾಗಿ ತೃಪ್ತಿಯಾಗುವುದು ಮನಸ್ಸಿಗೆ ಆತ್ಮನಿಗೆ ಅಲ್ಲ ಅವನು ಸದಾ ತೃಪ್ತ ಆದ್ದರಿಂದ ಇದಿಷ್ಟನ್ನು ಆತ ಏನು ಮಾಡ್ತಾನೆ ಅಂದರೆ ಅವಲಂಬಿಸಿಕೊಂಡಿರ್ತಾನೆ ಮನಃ ಅಯಂ ಅಯಂ ಅಂದರೆ ಜೀವಾತ್ಮ ಅಂತ ಮನಃ ಅಧಿಷ್ಠಾಯ ಮನಸ್ಸನ್ನು ಆಶ್ರಯಿಸಿಕೊಂಡು ವಿಷಯಾನ್ ಉಪಸೇವನೆ ವಿಷಯಗಳನ್ನು ಆತ ಅನುಭವಿಸ್ತಾನೆ ಅಂತ ಹೇಳ್ತಾರೆ ಇಂದ್ರಿಯಗಳ ಮೂಲಕ ಈ ಜೀವಾತ್ಮನನ್ನು ಭೋಕ್ತ ಅಂತ ಕರೀತಾರಿ ಅಷ್ಟೇ ಹೊರತುನೂ ಆತ ಸ್ವಯಂ ಭೋಕ್ತ ಅಲ್ಲ ಇದನ್ನು ನಾವು ಮತ್ತೆ ಮತ್ತೆ ನೆನಪಿಟ್ಕೊಳ್ಬೇಕು ಮನಸ್ಸು ಇಂದ್ರಿಯ ಅಂತನೂ ಒಂದು ಅಭಿಪ್ರಾಯ ಇಂದ್ರಿಯ ಅಲ್ಲ ಅಂತನೂ ಅಭಿಪ್ರಾಯ ಉಂಟು ಅದು ಶಾಸ್ತ್ರದ ವಾದಕ್ಕೆ ಸಂಬಂಧಪಟ್ಟ ವಿಚಾರ ವೇದಾಂತ ಚಿಂತನೆಗೆ ಬೇಕಾದ ವಿಚಾರ ಅಲ್ಲ ಮನಸ್ಸು ಇಂದ್ರಿಯ ಅಷ್ಟೇ ಮುಗ್ದೋಯ್ತು ಇಲ್ಲಿ ಇದಿಷ್ಟು ಈ ಶ್ಲೋಕದಲ್ಲಿ ಬಂದಂಥ ವಿಚಾರ ಮುಂದಕ್ಕೆ ಹೋಗೋಣ ಇಲ್ಲೆಲ್ಲ ಹೆಚ್ಚು ವಿಚಾರಗಳಿಲ್ಲ ಮತ್ತು ಹತ್ತನೆಯ ಶ್ಲೋಕ ಈ ಶ್ಲೋಕದಲ್ಲಿ ಲೋಕದ ಜನ ಕಣ್ಣಿದ್ದೂ ಸಹ ಆತ್ಮನನ್ನು ಗುರುತಿಸೋದಿಲ್ವಲ್ಲಪ್ಪ ಅಂತ ಕೃಷ್ಣ ಕನಿಕರ ಪಡ್ತಾನಂತೆ ಅದಕ್ಕೆ ಆಚಾರ್ಯ ಶಂಕರರ ಭಾಷ್ಯದ ಭಾಗ ಬಹಳ ಸುಂದರವಾಗಿ ಉಂಟು ನೋಡೋಣ ಶ್ಲೋಕ ಏನು ಅಂತ ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂವಾ ಗುಣಾನ್ವಿತಂ ವಿಮೂಢ ನಾನು ಪಶ್ಯಂತ ಪಶ್ಯಂತಿ ಜ್ಞಾನಚಕ್ಷುಷಃ ಈತನು ಈ ದೇಹದಿಂದ ನಿರ್ಗಮಿಸುತ್ತಿದ್ದರು ಉತ್ಕ್ರಾಮಂತಂ ಅಂದರೆ ಹೊರಟು ಹೋಗುತ್ತಿದ್ದರು ಮತ್ತು ಸ್ಥಿತಂ ಅದರಲ್ಲಿಯೇ ಇದ್ದಾಗಲೂ ಭುಂಜಾನಂ ಶಬ್ದಾದಿ ವಿಷಯಗಳನ್ನು ಅನುಭವಿಸ್ತಾ ಇದ್ದರು ಗುಣಾನ್ವಿತಂ ಸುಖ ದುಃಖಾದಿ ಗುಣಗಳಿಂದ ಕೂಡಿದ್ದರೂ ಇವನನ್ನು ಮೂಢರು ಗುರುತಿಸುವುದಿಲ್ಲ ವಿಮೂಢಾ ಪಶ್ಯಂತಿ ಅನುಪಶ್ಯಂತಿ ಅಂದರೆ ಇಲ್ಲಿ ಗುರುತಿಸೋದಿಲ್ಲ ಅಂತ ಹಾಗಿದ್ರೆ ಯಾರು ನೋಡ್ತಾರೆ ಪಶ್ಯಂತಿ ಜ್ಞಾನ ಚಕ್ಷುಷ ಜ್ಞಾನನೇತ್ರರಾದಂತಹ ವಿವೇಕಗಳು ಅವನನ್ನು ಗುರುತಿಸ್ತಾರೆ ಕಂಡು ಹಿಡ್ಕೊಳ್ತಾರೆ ಅಂದರೆ ಈ ಎಲ್ಲ ಸಂದರ್ಭದಲ್ಲೂ ಸಹ ದೇಹಾತಿರಿಕ್ತನಾದಂಥ ಆತ್ಮ ಇದ್ದಾನೆ ಅಂತ ನಾವು ಸಹಜವಾಗಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಉಂಟು ಆದರೆ ಲೋಕದನ ಜನ ತಿಳಿದುಕೊಳ್ಳೋದಿಲ್ಲ ಯಾಕೆ ನೋಡಿ ಉತ್ಕ್ರಾಮಂತಂ ಈ ದೇಹ ಇಲ್ಲಿತ್ತು ಇದ್ದಾಗ ನಾವು ಕರೆದ್ರೆ ಎಷ್ಟು ದಿವಸ ಮಾತಾಡ್ತಾ ಇದ್ದ ಅದರೊಳಗೆ ಯಾವನೋ ಒಬ್ಬ ಅಣ್ಣ ಅಂತ ಕರೆದ್ರೆ ಅಂತಿದ್ದ ತಾಯಿ ಮಗ ಅಂತ ಕರೆದ್ರೆ ಹೋವಂತಿದ್ದ ಫ್ರೆಂಡ್ಸ್ ಬಂದುಬಿಟ್ಟು ಓ ಮೈ ಡಿಯರ್ ಅಂತ ಕರೆದಾಗ ಓ ಅಂತಿದ್ದ ಆದರೆ ಇವತ್ತು ಅವನು ಸತ್ತ ಹೇಳುವಾಗ ಆ ದೇಹ ಅಲ್ಲೇ ಇದೆ ಆದರೆ ಆ ಓ ಅಂತ ನಮ್ಮ ಶಬ್ದಕ್ಕೆ ಪ್ರತಿಕ್ರಿಯಿಸುವವನು ಇಲ್ವಲ್ಲ ದೇಹವೇ ಆದದ್ದಿದ್ದರೆ ಈಗಲೂ ಪ್ರತಿಕ್ರಿಯಿಸಬೇಕಾಗಿತ್ತಲ್ವಾ ಇಷ್ಟು ನಿಚ್ಚಳವಾಗಿ ಢಾಳಾಗಿ ಗೊತ್ತಾದರೂ ಸಹ ದೇಹಾತಿರಿಕ್ತನಾದ ಆತ್ಮನಿದ್ದಾನೆ ಅವನೇ ನನ್ನ ಸ್ವರೂಪ ಅಂತ ಲೋಕದ ಜನ ಯಾಕೆ ವಿಚಾರ ಮಾಡೋದಿಲ್ಲ ಮತ್ತು ಸ್ಥಿತಂ ಇದ್ದಾನೆ ಇದ್ದಾನೆ ಅಂದರೆ ಕೆಲವು ಸಲ ಕೂರ್ತಾನೆ ಕೆಲವು ಸಲ ಹೇಳ್ತಾನೆ ಕೆಲವು ಸಲ ಓಡಾಡ್ತಾ ಇರ್ತಾನೆ ಅರೆ ಈ ದೇಹದ ಒಳಗೆ ಕೂರುವ ಹಾಗೆ ಪ್ರೇರಣೆ ಕೊಡುವ ಚಲಿಸುವ ಹಾಗೆ ಪ್ರೇರಣೆ ಕೊಡುವ ನಿಲ್ಲುವ ಹಾಗೆ ಪ್ರಚೋದಿಸುವ ಒಂದು ಚೈತನ್ಯ ವಸ್ತು ಇಲ್ಲದೇ ಇದ್ದರೆ ಜಡವಾದ ದೇಹ ಈ ಕೆಲಸ ಮಾಡುತ್ತಾ ಮಾಡೋದಿಲ್ಲ ಅಂತಾದರೆ ಪ್ರಶ್ನೆ ಇಷ್ಟೇ ನಾವು ಅಪ್ಪ ಅಮ್ಮ ಅಣ್ಣ ತಮ್ಮ ಅಂತೆಲ್ಲ ಈ ಹೆಸರು ಹೇಳಿ ಕೂಗುವುದು ಕರೆಯುವುದು ಈ ಜಡವಾದ ದೇಹವನ್ನು ಅಥವಾ ಆ ಚೈತನ್ಯವನ್ನು ಹಾಗಿದ್ರೆ ನಾವು ಅಣ್ಣ ಅಪ್ಪ ಅಮ್ಮ ಈ ಎಲ್ಲ ಶಬ್ದಗಳಿಂದ ಕರಿತಾ ಇರೋದು ಯಾವುದನ್ನು ಅದನ್ನೇ ಅದಕ್ಕೋಸ್ಕರ ವೇದಾ ಅಂತ ಹೇಳುತ್ತೆ ಆತ್ಮವಸ್ತುವನ್ನು ಹೇಳದೇ ಇರುವ ಶಬ್ದವೇ ಇಲ್ಲ ಆದರೆ ಯಾವ ಶಬ್ದವೂ ನೇರವಾಗಿ ಅವನನ್ನು ಮುಟ್ಟೋಲ್ಲ ನಿನ್ನೆ ಹೇಳಿದ್ದೇನೆ ಲೌಕಿಕ ಶಬ್ದಗಳು ಅಲೌಕಿಕ ಶಬ್ದಗಳು ಅಂತ ಆ ಹಿನ್ನೆಲೆಯಲ್ಲಿ ನನಗೆ ಒಂದು ಮಾತು ನೆನಪಾಗ್ತದೆ ಪರಮಹಂಸರು ಒಂದು ಮಾತು ಹೇಳ್ತಾರೆ ಲೋಕದ ಎಲ್ಲ ಶಬ್ದಗಳು ಎಂಜಲಾಗಿ ಬಿಟ್ಟಿವೆ ಆದರೆ ಆತ್ಮ ಎನ್ನುವ ಶಬ್ದ ಮಾತ್ರ ಎಂಜಲಾಗಲಿಲ್ಲ ಆಗೋದೇ ಇಲ್ಲ ಎಂದು ಎಂಜಲಾಗೋಲ್ಲ ಅದು ಅಂತ ಯಾಕೆಂದ್ರೆ ಎಲ್ಲ ಶಬ್ದವೂ ಎಂಜಲಾಗಿ ಬಿಟ್ಟಿದೆ ಅಂದ್ರೆ ಆ ಎಂಜಲು ಹುಟ್ಟುವ ನಾಲಿಗೆಯಿಂದ ಎಲ್ಲ ಶಬ್ದಗಳು ಬರ್ತವೆ ಅಂತ ಒಂದರ್ಥ ಅಲ್ವಾ ಮತ್ತಷ್ಟೇ ಅಲ್ಲ ನಾವು ಒಂದು ಶಬ್ದವನ್ನು ಹೇಳಿದಾಗ ಆ ವಸ್ತು ನಾವು ಪರಿಚಯ ಆಗತ್ತೆ ಅಂದರೆ ಈ ಶಬ್ದ ಆ ವಸ್ತುವನ್ನು ಪರಿಚಯಿಸುತ್ತೆ ಅಂತಾದರೆ ಈ ಶಬ್ದ ಆ ವಸ್ತುವನ್ನು ಸ್ಪರ್ಶ ಮಾಡಿದೆ ಅಂತ ಅರ್ಥ ತಾನೆ ಹಾಗಾಗಿ ಈ ಎಂಜಲಿನಿಂದ ಬಂದ ಶಬ್ದ ಅದನ್ನು ಸ್ಪರ್ಶ ಮಾಡಿದ್ರೆ ಅದಕ್ಕೆ ಎಂಜಲ್ ತಾಗಿದೆ ಆ ವಸ್ತುವಿಗೆ ಹಾಗಾಗಿ ಎಲ್ಲ ವಸ್ತುಗಳು ಎಂಜಲಾಗಿವೆ ಪರಮಾವಸರ ಮಾತು ಆದರೆ ಆತ್ಮವಸ್ತು ಮಾತ್ರ ಎಂಜಲಾಗೋದಿಲ್ಲ ಯಾಕೆ ಅಂದರೆ ಯಾವ ಶಬ್ದದಿಂದಲೂ ಅದನ್ನು ಹೇಳಲಿಕ್ಕಾಗುವುದಿಲ್ಲ ನೇರವಾಗಿ ನಿನ್ನೆ ಹೇಳಿದ್ದೇನಲ್ಲ ನೀತಿ ನೇತಿ ನೆಗೆಟಿವ್ ಆಗಿ ಹೇಳ್ತೇವೆ ನೇರ ಯಾವ ಶಬ್ದವೂ ಹೇಳೋದಿಲ್ಲ ಅದು ಎಲ್ಲ ಶಬ್ದವೂ ಸಹ ದೂರದಿಂದ ಅವನನ್ನು ಪರಿಚಯಿಸ್ತವೆ ಆ ಹಿನ್ನೆಲೆಯಲ್ಲಿ ನಾವು ಯಾವುದೇ ಶಬ್ದವನ್ನು ಹೇಳಿದರೂ ಸಹ ಅದು ಎಲ್ಲವು ಸಹ ಚೇತನವನ್ನೇ ಹೇಳುತ್ತೆ ಆತ್ಮವಸ್ತುವನ್ನೇ ಹೇಳುತ್ತೆ ಹಾಗಾಗಿ ಸ್ಥಿತಂ ಇದನ್ನು ನೋಡಿ ಗುರುತಿಸ್ಬೋದಿತ್ತು ಈ ಕುಳಿತುಕೊಳ್ಳೋದು ನಿಲ್ಲೋದು ಓಡಾಡೋದು ಇದೆಲ್ಲವನ್ನೂ ಸಹ ಒಳಗಿನಿಂದ ಮಾಡಿಸೋನು ಯಾವನೋ ಒಬ್ಬನಿದ್ದಾನೆ ಅಂತ ಇದೂ ಆಗಲಿಲ್ವಾ ಬೇಡ ಬಿಟ್ಬೋಣ ಭುಂಜಾನಂವಾ ಊಟ ಮಾಡ್ತಾನಲ್ಲ ಊಟ ಮಾಡುವಾಗ ಕೈ ಮುಂದಕ್ಕೆ ಹೋಗುತ್ತೆ ಮತ್ತು ತೊಗೊಂಡು ಬರತ್ತೆ ಮತ್ತು ಬಾಯಿಯೊಳಗಿಡತ್ತೆ ಬಾಯಿ ಒಗೆಯತ್ತೆ ಒಳಗಡೆ ಹೋಗುತ್ತೆ ಆಹಾರ ಇದು ಎಲ್ಲವುದೂ ಸಹ ಈ ಜಡವಾದ ದೇಹ ಹೇಗೆ ಮಾಡುತ್ತೆ ಈ ಜಡವಾದ ದೇಹ ಈಗ ಮಾಡುತ್ತೆ ಅಂತಾದರೆ ಜಡವಾದ ದೇಹಕ್ಕೆ ಈ ಚಟುವಟಿಕೆಯನ್ನು ಕೊಟ್ಟು ಚಲನೆಯನ್ನು ಕೊಟ್ಟು ಮಾಡಿಸೋನು ಒಳಗೊಬ್ಬ ಇರಬೇಕಲ್ವಾ ಅದೇ ನನ್ನ ಸ್ವರೂಪ ಅಂತ ಯಾಕೆ ಲೋಕದ ಜನ ವಿಚಾರ ಮಾಡೋದಿಲ್ಲ ಮತ್ತೆ ಮುಂದಿನ ಶಬ್ದ ಗುಣಾನ್ವಿತಂ ಬೇರೆ ಬೇರೆ ಈ ಸುಖ ದುಃಖಾದಿ ಗುಣಗಳನ್ನೆಲ್ಲ ಶಬ್ದಗಳನ್ನೆಲ್ಲ ಅನುಭವಿಸ್ತಾನೆ ಸಂಗೀತ ಕೇಳ್ತಾನೆ ಆಹಾ ಏನು ಚೆನ್ನಾಗಿದೆ ಅಂತ ಉದ್ಗಾರ ತೆಗಿತಾನೆ ಆ ಉದ್ಗಾರ ತೆಗೆಯುವವನು ಈ ದೇಹವೋ ಒಳಗಿನ ಚೇತನವೋ ದೇಹವೇ ಆದರೆ ಡೆಡ್ ಬಾಡಿ ಮುಂದಗಡೆಗೆ ಒಂದು ಕ್ಯಾಸೆಟ್ ಆನ್ ಮಾಡಿ ಇಟ್ಬಿಡೋದು ಟೇಪ್ ರೆಕಾರ್ಡ್ರನ್ನು ಸಾರಿ ಅದು ಉದ್ಗಾರ ತೆಗಿಯತ್ತಾ ತುಂಬ ಚೆನ್ನಾಗಿದೆ ಅಂತ ಹೇಳತ್ತಾ ಇಲ್ಲ ಹಾಗಿದ್ರೆ ಈ ಗುಣಗಳನ್ನೆಲ್ಲ ಅನುಭವಿಸುವ ಹಾಗೆ ತೋರುತ್ತಾ ತಾನಿಲ್ಲಿ ಇದ್ದೇನೆ ಇದ್ದೇನೆ ಅಂತ ಹೇಳ್ತಾ ಇರ್ತಾನಲ್ಲ ನಿರಂತರ ಅವನನ್ನು ಲೋಕದ ಜನ ಯಾಕೆ ಗುರ್ತಿಸೋದಿಲ್ಲ ಥತ್ ಒಂದು ಹೇಳ್ತಾನೆ ಕೃಷ್ಣ ವಿಮೂಢಾಹ ಈ ಲೋಕದ ಜನ ಶುದ್ಧ ಮೂರ್ಖರು ನಿನ್ನ ಮುಂದಗಡೆಗೆ ಈ ಸಂಪತ್ತಿನ ರಾಶಿಯನ್ನಿಟ್ಟಿದ್ದೇನೆ ಕಣ್ಣಿದ್ದು ಕುರುಣನಾಗಿಬಿಟ್ಟಲ್ಲ ನೀನು ಥತ್ ವಿಮೂಢಾಹ ನಾನು ಪಶ್ಯಂತಿ ಪಶ್ಯಂತಿ ಅಲ್ಲ ಪಶ್ಯಂತಿ ಅಂದ್ರೆ ಯಾರು ಹೇಳದೇ ಇದ್ರೂ ನೋಡ್ತಾನೆ ಅನುಪಶ್ಯಂತಿ ಜ್ಞಾನಿಗಳು ಹೇಳಿದ್ರು ಸಹ ನಾ ಪಶ್ಯಂತಿ ನೋಡೋದಿಲ್ವಲ್ಲಪ್ಪ ಛೆ ಕೃಷ್ಣನ ಈ ಭಾವವನ್ನು ಭಗವತ್ಪಾದರು ಭಾಷೆಯಲ್ಲಿ ಬಹಳ ಸುಂದರವಾಗಿ ವಿವರಿಸ್ತಾನೆ ಅಯ್ಯೋ ಅಂತಾನೆ ಭಗವಂತ ಅಂತ ಛೇ 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 ಛೆ ಛೇ ಮರುಕ ಪಡ್ತಾನೆ ಯಾಕೆ ಅಂದರೆ ಹಾಗಿದ್ರೆ ಯಾರೂ ನೋಡೋದೇ ಇಲ್ವಾ ಆತ್ಮವಸ್ತುವನ್ನದೇ ಇಲ್ಲ ಅಷ್ಟೆಲ್ಲ ಪಶ್ಚಾತ್ತಾಪ ಪಡಬೇಡಿ ಅಂತ ಅವನೇ ಸಮಾಧಾನ ಹೇಳುವ ಹಾಗೆ ಪಶ್ಯಂತಿ ಜ್ಞಾನ ಚಕ್ಷುಷಃ ಅದು ಜ್ಞಾನಿಗಳು ನೋಡ್ತಾರೆ ಅವನನ್ನು ಅವರು ಕಣ್ಣೇ ನೋಡತ್ತೆ ಅಂತಲ್ಲ ಕಣ್ಣಿನಿಂದ ನೋಡ್ತಾನೆ ಕಿವಿ ಕೇಳುವುದಲ್ಲ ಕಿವಿಯಿಂದ ಕೇಳ್ತಾನೆ ಅಂದರೆ ಎಲ್ಲೆಲ್ಲಿ ಇಂದ ಇಂದ ಇಂತ ಅಂದು ಬರುತ್ತೋ ಅದೆಲ್ಲ ಇನ್ಸ್ಟ್ರೂಮೆಂಟ್ ಇನ್ವೆಸ್ಟ್ರೂಮೆಂಟ್ಗಳು ಯಾವಾಗಲೂ ಜಡ ಇನರ್ಟ್ ಅವು ಏನು ಕೆಲಸ ಮಾಡಲ್ಲ ಹಾಗಾಗಿ ಈ ಎಲ್ಲವುಗಳು ಕೆಲಸ ಮಾಡುವ ಹಾಗೆ ಯಾವನು ಮಾಡ್ತಾನೋ ಅವನೇ ಆತ್ಮ ಅದೇ ನನ್ನ ಸ್ವರೂಪ ಅಂಥೇಳಿ ಏನು ಮಾಡ್ತಾರೆ ಈ ಇಂದ್ರಿಯಗಳು ಕಣ್ಣು ನೋಡಿದ್ದಿದ್ರೂ ನೋಡಿದ ಶಬ್ದ ಆಕಾರ ಜೊತೆಗೆ ರೂಪದ ಜೊತೆಗೆ ಅವ್ರು ಒಂದಾಗೋದಿಲ್ಲ ಕಿವಿ ಕೇಳಿಸ್ಕೊಂಡಿದ್ದಿದ್ರು ಶಬ್ದ ಜೊತೆಗೆ ಒಂದಾಗೋದಿಲ್ಲ ನಾಲಿಗೆಯ ರುಚಿ ನೋಡಿದ್ದಿದ್ರೂ ಆ ರುಚಿಯ ಜೊತೆಗೆ ಒಂದಾಗೋದಿಲ್ಲ ಯಾಕೆ ಇವೆಲ್ಲ ಇಂದ್ರಿಯಗಳ ಧರ್ಮವೇ ಅಷ್ಟೇ ಹೊರತನು ನನ್ನ ಕೆಲಸ ಅಲ್ಲ ನನ್ನ ಧರ್ಮ ಅಲ್ಲ ಇದು ಹೀಗೆ ಜ್ಞಾನಿಗಳು ನಡ್ಕೊಂಡು ಹೋಗ್ತಾರೆ ನಾವು ಅಂದ್ಕೊಂಡಿರ್ತೇವೆ ಅವರಿಗೆ ನಡೆದಿದ್ದು ಗೊತ್ತಾಗೋದಿಲ್ಲ ಯಾಕೆ ಅದು ಕಾಲು ಕೆಲಸ ನಡೆಯೋದು ಯಾರೋ ಏನೋ ಕೇಳಿದ್ರೆ ಎತ್ಕೊಡ್ತಾರೆ ಅವ್ರು ಕೊಟ್ ಕೊಡೋಲ್ಲ ಕೈ ಕೊಟ್ಟಿತು ಸದಾ ಹೀಗೆ ಯೋಚನೆ ಮಾಡ್ತಾ ಇರ್ತಾರೆ ಯಾಕೆಂದರೆ ಅವರು ಪಶ್ಯಂತಿ ಜ್ಞಾನಚಕ್ಷುಷ ಈ ಭಾಷ್ಯದ ಭಾಗವನ್ನು ಒಮ್ಮೆ ಓದಬೇಕು ನಾನು ಯಾಕೆಂದರೆ ಬಹಳ ಸೊಗಸಾದಂತಹ ಭಾಗ ಅದಕ್ಕೋಸ್ಕರ ಉತ್ಕ್ರಾಮಂತಂ ದೇಹಂ ಪೂರ್ವೋಪಾತ್ತಂ ಪರಿತ್ಯಜಂತಂ

ದುಃಖ ಆದಾಗ ಕಣ್ಣೀರು ಹಾಕ್ತಾನೆ ಈ ಎಲ್ಲ ಕ್ರಿಯೆಗಳನ್ನು ಮಾಡಿಸ್ತಾ ಇರೋನು ಯಾರು ಏವೂತಮಿ ಏನಂ ಹೀಗೆ ಈ ಎಲ್ಲ ಕ್ರಿಯೆಗಳನ್ನು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಒಳಗಡೆಯಿಂದ ಚೈತನ್ಯ ವಸ್ತು ಉಂಟು ಅಂತ ಅತ್ಯಂತ ದರ್ಶನ ಗೋಚರ ಪ್ರಾಪ್ತಂ ಸಾಮಾನ್ಯ ಜನರ ಕಣ್ಣಿಗೂ ಸ್ಪಷ್ಟವಾಗಿ ಕಾಣಿಸುವ ಹಾಗಿದ್ದಾನೆ ಆತ್ಮ ಆದರೆ ಏನು ಮಾಡೋಣ ವಿಮೂಢ ಇವರು ಮೂರ್ಖರಿದ್ದಾರೆ ಕಣ್ಣಿದ್ದು ಕುರುಡರು ನೋಡೋದಿಲ್ಲ ಯಾಕೆ ನೋಡೋದಿಲ್ಲ ಅಂದರೆ ಅದಕ್ಕೊಂದು ಕಾರಣ ಕೊಡ್ತಾರೆ ಅವರು ದೃಷ್ಟ ಅದೃಷ್ಟ ವಿಷಯ ಭೋಗ ಬಲಾಕೃಷ್ಟ ಚೇತಸ್ತಯ ಈ ಜನರಿಗೆ ಪ್ರತ್ಯಕ್ಷ ಫಲದಲ್ಲಿಯೇ ಆಸಕ್ತಿ ಒಂದು ತಿಂಗಳ ದುಡಿ ಮೂವತ್ತೊಂದನೇ ತಾರೀಕು ಸಂಬಳ ಎಣಸು ಆಹಾ ಬದುಕು ಸಾರ್ಥಕ ಅಂತ ಉದ್ಗಾರ ತೆಗಿ ಮತ್ತೊಂದನೇ ತಾರೀಕಿಂದ ಮೂವತ್ತನೇ ತಾರೀಕು ಯಾವತ್ತು ಬರುತ್ತೆ ಅಂತ ಲೆಕ್ಕ ಹಾಕು ಇದು ದೃಷ್ಟಫಲ ಕಣ್ಣಿಗೆ ಕಾಣುವ ನೇರವಾದ ಫಲಕ್ಕೆ ದೃಷ್ಟಫಲ ಅಂತ ಹೆಸರು ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಇದರೊಳಗೆ ಇರ್ತಾರೆ ಲೋಕ ಜನ ಹೌದಲ್ವಾ ದೃಷ್ಟಫಲದ ಬಗ್ಗೆ ಆಸಕ್ತಿ ಇನ್ನು ಕೆಲವು ಜನ ಇದ್ದಾರೆ ಅದೃಷ್ಟಫಲ ಅಂದರೆ ಸ್ವರ್ಗ ಇದೆಯಂತೆ ನಾನು ಅಲ್ಲಿಗೆ ಹೋಗಬೇಕು ಅಲ್ಲಿ ಸ್ವಲ್ಪ ಸುಖ ಅನುಭವಿಸ್ಬೇಕು ಪಕ್ಕದಲ್ಲಿ ಇಂದ್ರನ ಪಕ್ಕದಲ್ಲಿ ಕೂತ್ಕೊಳ್ಬೇಕು ಆ ರಂಭಾದಿ ಅಪ್ಸರೆಲ್ಲ ಬಂದು ನನಗೂ ಒಂದು ಸೆಲ್ಯೂಟ್ ಹೊಡಿಬೇಕು ಇದನ್ನೆಲ್ಲ ನಿರೀಕ್ಷಣೆ ಇದು ಅದೃಷ್ಟ ಫಲ ಕೆಲವು ಜನ ದೃಷ್ಟಫಲದ ಹಿಂದೆ ಬಿದ್ದಿರ್ತಾರೆ ಬಹಳಷ್ಟು ಜನ ಇನ್ನು ಕೆಲವು ಜನ ಅದೃಷ್ಟ ಫಲ ಕಣ್ಣಿಗೆ ಕಾಣದೇ ಇರುವಂಥ ಸ್ವರ್ಗದ ಬಗ್ಗೆ ಕಲ್ಪನೆ ಅವರಿಗೆ ಬಹಳ ಪಶ್ಚಾತ್ತಾಪದಿಂದ ಒಂದು ಮಾತು ಹೇಳ್ತಾರೆ ಅವರು ಈ ಜನ ಎಷ್ಟು ಮೂರ್ಖರು ಅಂದರೆ ಇವತ್ತು ಏಕಾದಶಿ ಅಂತ ಒಬ್ಬ ಜ್ಯೋತಿಷಿ ಹೇಳಿದರೆ ಉಪವಾಸ ಮಾಡ್ತಾರೆ ಇವತ್ತು ಅಮಾವಾಸ್ಯೆ ಅಂತ ಹೇಳಿದರೆ ಇವರ ಅಪ್ಪ ಅಮ್ಮನಿಗೆ ತರ್ಪಣ ಕೊಡ್ತಾರೆ ಪ್ರಶ್ನೆ ಇಷ್ಟೇ ಏಕಾದಶಿಯನ್ನು ಇವ್ರು ನೋಡಿದ್ದಾರಾ ಅಮಾವಾಸ್ಯನ್ನು ಇವರು ನೋಡಿದ್ದಾರಾ ಏಕಾದಶಿನೇ ನೋಡಲಿಲ್ಲ ಅಮಾವಾಸ್ಯನೂ ನೋಡಲಿಲ್ಲ ಅಷ್ಟಮನೇ ನೋಡಲಿಲ್ಲ ಹೀಗೆ ನೋಡದೇ ಇರುವ ಕಣ್ಣಿಗೆ ಕಾಣದೇ ಇರುವಂಥ ತಿಥಿಗಳ ವಿಚಾರವನ್ನು ಹೇಳಿದಾಗ ಈ ಜನ ನಂಬಿ ಕರ್ಮಪ್ರವೃತ್ತರಾಗ್ತಾರಲ್ಲ ಪ್ರತ್ಯಕ್ಷ ಕಣ್ಣಿಗೆ ಕಾಣುವ ಆತ್ಮನನ್ನು ಯಾಕೆ ಗುರ್ತಿಸೋದಿಲ್ಲ ಇವರು ಅಂತ ಭಗವತ್ಪಾದರೆ ಕೇಳಿದ ಮಾತು ಅದು ಮತ್ತೆ ಮುಂದುವರೆದು ಹೇಳ್ತಾರೆ ದೃಷ್ಟ ಅದೃಷ್ಟ ವಿಷಯ ಭೋಗ ಬಲಾಕೃಷ್ಟ ಯಾಕೆಂದರೆ ಈ ದೃಷ್ಟಫಲ ಫಲ ಇವರಿಗೆ ಕಾಣೋದು ಇದ್ಯರಡೆ ಇದರಿಂದ ಇವರ ಏನಾಗಿದೆ ಕೇಳಿದರೆ ಅದು ಹಾಳಾಗಿ ಹೋಗಿದೆ ಕೆಟ್ಟು ಖರಾಬೆದ್ದು ಬಿಟ್ಟಿದೆ ಇವ್ರ ಮನಸ್ಸು ಆಕೃಷ್ಟ ಚೇತಸ್ತೆಯ ಅನೇಕಧಾಮೂಢ ನನು ನ ಅನುಪಶ್ಯಂತಿ ಒಂದೆರಡು ದೃಷ್ಟಿಯಲ್ಲ ಎಲ್ಲ ದಿಕ್ಕಿನಲ್ಲೂ ಶುದ್ಧ ಮೂರ್ಖರಾಗಿ ಬಿಟ್ಟಿದ್ದಾರೆ ಪಶ್ಯಂತಿ ಅಹೋ ಕಷ್ಟ ವರ್ತತೆ ಅನುಕ್ರೋಶತಿ ಭಗವಾನ್ ಕೃಷ್ಣ ಹೀಗೆ ಮರುಕ ಪಡ್ತಾನೆ ಅಂತ ಭಾಷೆ ಬರೀತಾರೆ ಅವರು ಅವರಿಬ್ಬರ ಹೃದ್ಗತವಾದ ಅಭಿಪ್ರಾಯ ಹೇಗೆ ಒಟ್ಟೊಟ್ಟಿಗೆ ಬರುತ್ತೆ ಅನ್ನೋದನ್ನು ಭಾಷೆಯಲ್ಲಿ ನೋಡಬೇಕು ನೋಡೋಣ ಏತು ಪುನಃ ಪ್ರಮಾಣದಿತಜ್ಞಾನ ಚಕ್ಷುಷ ತೇನ ಪಶ್ಯಂತ ಜ್ಞಾನನೇತ್ರ ಹೀಗೆ ಆ ಜ್ಞಾನಿಗಳು ಮಾತ್ರ ಸದಾ ಅವನನ್ನು ನೋಡ್ತಾ ಇರ್ತಾರೆ ಅಜ್ಞಾನಿಗಳವನನ್ನು ಕಂಡರೂ ಕಾಣದೇ ಇರುವ ಹಾಗೆ ಇರ್ತಾರೆ ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ ಯಾಕೆ ಲೋಕದ ಜನ ನೋಡೋದಿಲ್ಲ ಅಂದರೆ ಇವರ ಅಜ್ಞಾನವೇ ಅದಕ್ಕೆ ಕಾರಣ ಒಂದು ಸಲ ತಂದೆ ಮಗ ಪ್ರಯಾಣ ಇದ್ದಂತೆ ಬೇರೆ ಊರಿಗೆ ಹೋಗುವಾಗ ಹಳ್ಳಿಯ ರಸ್ತೆ ಕಾಡು ದಾರಿ ಮಧ್ಯದಲ್ಲಿ ಕತ್ಲೆ ಆಗಿಬಿಡ್ತು ರಾತ್ರಿ ಆಗ್ಬಿಡ್ತು ಒಂದು ಮರದ ಕೆಳಗೆ ಅಪ್ಪ ಮಗ ವಿಶ್ರಾಂತಿ ಮಾಡಿದರು ಬೆಳಗಾಯಿತು ಬೆಳಗಾಗುವಾಗ ತಂದೆ ಮಗನಿಗೆ ಹೇಳಿದಂತೆ ಮಗ ಏಳು ಬೆಳಗಾಯಿತು ಐದು ಗಂಟೆಗೆ ಆರು ಗಂಟೆ ಅಷ್ಟೊತ್ತಿಗೆ ಬೆಳಗಾಯಿತು ಸೂರ್ಯೋದಯವಾಗಿದೆ ಜಗತ್ತನ್ನೇ ಬೆಳಗ್ತಾ ಇರುವಂತಹ ಸೂರ್ಯ ಕಣ್ಣು ತೆರೆದಿದ್ದಾನೆ ಅವನು ಕಣ್ಣು ತೆರೆದ ಮೇಲೆ ನಾವು ಕಣ್ಣು ಮುಚ್ಚಿಕೊಂಡು ಇರಬಾರ್ದು ಮಗ ಏಳು ಅಂಥೇಳಿ ತಂದೆ ಮಗನನ್ನು ಏಳಿಸಿದನಂತೆ ಈ ತಂದೆ ಮಗ ಯಾವ ಮರದ ಕೆಳಗೆ ವಿಶ್ರಾಂತಿಯನ್ನು ಪಡೆದಿದ್ದರೋ ಅದೇ ಮರದ ಮೇಲೆ ಒಂದು ಗೂಬೆಯ ಪರಿವಾರ ಇತ್ತಂತೆ ಆ ಗೂಬೆಯ ಮರಿಗಳು ಅಲ್ಲಿದ್ದವು ಆ ಗೂಬೆಯ ಮರಿ ಕೇಳ್ತಂತೆ ಅಮ್ಮ ಅದೇನೋ ಕೆಳಗಡೆ ಯಾರೋ ಮಾತಾಡ್ತಾ ಇದ್ದಾರೆ ಸೂರ್ಯನಂತೆ ಬೆಳಗಾಯ್ತಂತೆ ಅವನು ಕಣ್ಬಿಟ್ಟನಂತೆ ಅವನು ಬಿಟ್ಟಾಗ ನಾವು ಕಂಡುಬಿಡ್ಬೇಕಂತೆ ಏನಮ್ಮ ಇದೆಲ್ಲ ಹೀಗಂದರೆ ಅಂತ ಆ ಮರಿ ಗೂಬೆ ಕೇಳ್ತಂತೆ ಆಗ ಆ ತಾಯಿ ಗೂಬೆ ಹೇಳ್ತಂತೆ ನೀನು ಸುಮ್ಮನೆ ಇರು ಲೋಕದಲ್ಲಿ ಕೆಲವು ಜನ ಮೂರ್ಖರಿದ್ದಾರೆ ಅವರು ಹೇಳ್ತಾರೆ ಸೂರ್ಯನೂ ಇಲ್ಲ ಬೆಳಕು ಇಲ್ಲ ಹುಟ್ಟೋದೇ ಇಲ್ಲ ಏನೂ ಇಲ್ಲ ಇದು ತಾಯಿ ಗೂಬೆ ಹೇಳಿದ್ದು ಪ್ರಾಯಶಃ ಆವತ್ತು ನಮ್ಮ ದೇಶದಲ್ಲಿ ಇದು ಒಂದೇ ಗೂಬೆ ಇತ್ತು ಇವತ್ತು ಇಂಥ ಗೂಬೆಗಳು ಈ ಗೂಬೆಗಳ ಮಾತನ್ನು ಕೇಳುವ ಮರಿಗೂಬೆಗಳು ಎಲ್ಲ ಕಡೆಗೂ ತುಂಬಿವೆ ಜೀವನದಲ್ಲಿ ಒಮ್ಮೆಯೂ ಸೂರ್ಯನನ್ನು ನೋಡದೇ ಇದ್ದಂಥ ಗೂಬೆ ಸೂರ್ಯ ಇಲ್ಲ ಅಂತ ಹೇಳಿದರೆ ಅವನು ಇಲ್ಲದೇ ಇದ್ದವನಾಗ್ತಾನ ಅವನು ಉದಯಿಸೋದಿಲ್ಲ ಅಂತ ಗೂಬೆ ಹೇಳಿದರೆ ಸೂರ್ಯ ಉದಯಿಸದೇ ಇರ್ತಾನೆ ಅವನು ಬೆಳಕನ್ನು ಕೊಡೋದಿಲ್ಲ ಅಂತ ಗೂಬೆ ಹೇಳಿದರೆ ಅವನು ಬೆಳಕನ್ನು ಕೊಡದೇ ಇರ್ತಾನ ಅವನು ಸ್ವಯಂ ಪ್ರಕಾಶನಲ್ಲ ಅಂತ ಗೂಬೆ ಅಥವಾ ಗೂಬೆ ಅಂಥವ್ರು ಹೇಳಿದರೆ ಅವನು ಸ್ವಯಂ ಪ್ರಕಾಶ ಆಗದೇ ಇರ್ತಾನ ಹಾಗೆಯೇ ಆತ್ಮವಸ್ತು ಇದೇ ಅಂತ ಜ್ಞಾನಿಗಳು ಹೇಳಿದಾಗ ಅಪೌರುಷೇಯವಾದ ಅಲೌಕಿಕವಾದಂಥ ಉಪನಿಷತ್ತು ವಾಣಿ ಹೇಳ್ತಾ ಇದ್ದಾಗ ಅದೂ ನಮಗೆ ಹೀಗೆ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾಗ ನಮಗೇ ಪ್ರತ್ಯಕ್ಷ ಅನುಭವಕ್ಕೆ ಬರ್ತಾ ಇರುವಾಗ ದೇಹವೇ ಆತ್ಮ ಅಂತ ಹೇಳಿದರೆ ಅವರು ಗೂಬೆ ಅಲ್ಲದೆ ಇನ್ನೇನು ಹೇಳಬೇಕು ನಾವು ಅದಕ್ಕೋಸ್ಕರ ಹೇಳಿದೆ ಅವತ್ತು ನಮ್ಮ ದೇಶದಲ್ಲಿ ಪ್ರಯಶಃ ಇಂಥದ್ದು ಒಂದೆರಡು ಮಾತ್ರ ಇತ್ತು ಗೂಬೆ ಹಾಗಾಗಿ ಎಲ್ಲಿಯವರೆಗೆ ಈ ದೇಹಾತ್ಮವಾದಿಗಳಿರ್ತಾರೋ ಅಲ್ಲಿಯವರೆಗೂ ಗೂಬೆ ಪರಿವಾರ ಇದ್ದೇ ಇರುತ್ತೆ ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥವೂ ಸಹ ಆಯಿತು ಅಂತ ಅಂದ್ಕೊಳ್ಳೋಣ ಮತ್ತು ಮುಂದಿನ ಶ್ಲೋಕದಲ್ಲಿ ಹಿಂದಿನ ವಿಷಯವನ್ನೇ ಭಗವಂತ ಮುಂದುವರಿಸ್ತಾನೆ ಅಂದರೆ ಆತ್ಮನನ್ನು ಯಾರು ನೋಡ್ತಾರೆ ಯಾರೂ ನೋಡೋದಿಲ್ಲ ಅಂತ ಯತಂತೋ ಯೋಗಿನಶ್ಚಯಿನಂ ಪಶ್ಯಂತ್ಯಾತ್ಮನ್ಯವಸ್ಥಿತ ಯತಂತೋಪ್ಯಕೃತಾತ್ಮನಃ ನೈನಂ ಪಶ್ಯಂತ ಅಚೇತಸಃ ಪ್ರಯತ್ನಶೀಲರಾದಂಥ ಕೆಲವು ಯೋಗಿಗಳು ತಮ್ಮ ಬುದ್ಧಿಯಲ್ಲಿಯೇ ಸ್ಥಿತನಾದಂತಹ ಆತ್ಮನನ್ನು ಇವನೇ ನಾನು ಅಂತ ಕಂಡುಕೊಳ್ತಾರೆ ಅಸಂಸ್ಕೃತ ಬುದ್ಧಿಯವರು ಅಂದರೆ ಅವಿವೇಕಿಗಳು ಪ್ರಯತ್ನ ಮಾಡಿದರೂ ಸಹ ಆತ್ಮನನ್ನು ಕಂಡು ಹಿಡಿದುಕೊಳ್ಳಲಾರರು ಅವರು ಪ್ರಯತ್ನ ಮಾಡ್ತಾರೆ ಇವರು ಪ್ರಯತ್ನ ಮಾಡ್ತಾರೆ ಅವರು ಪ್ರಯತ್ನದ ಹಿನ್ನೆಲೆಯಲ್ಲಿ ಆತ್ಮವಸ್ತುವನ್ನು ಕಾಣ್ತಾರೆ ಆದರೆ ಇವರು ಪ್ರಯತ್ನ ಮಾಡಿದಾಗ್ಯೂ ಆತ್ಮವಸ್ತುವನ್ನು ಕಾಣೋದಿಲ್ಲ ಇದಿಷ್ಟು ಈ ಶ್ಲೋಕದ ತಾತ್ಪರ್ಯ ಮತ್ತು ಇಲ್ಲಿ ಕೆಲವು ಶಬ್ದಗಳನ್ನು ನೋಡಬೇಕು ನಾವು ಯತಂತಹ ಯೋಗಿನ ಏನಂ ಏನಮ್ಮಂದರೆ ಈ ಆತ್ಮ ಜೀವಾತ್ ಆತ್ಮನನ್ನು ಅಂತ ಅರ್ಥ ಅವರು ನೋಡ್ತಾರೆ ಅವನನ್ನು ಯಾಕೆ ಅಂದರೆ ಆತ್ಮನ್ಯವಸ್ಥಿತಂ ಆತ್ಮನಿ ಅಂದರೆ ಇಲ್ಲಿ ಬುದ್ಧಿ ಅಂತ ಅರ್ಥ ತನ್ನ ಬುದ್ಧಿಯ ಒಳಗಿದ್ದವನು ಅಂತ ಯಾಕೆಂದರೆ ಬುದ್ಧಿಯು ಸಹ ಜಡ ಈ ಜಡವಾದ ಬುದ್ಧಿಗೆ ಯೋಚಿಸುವ ಶಕ್ತಿ ಬಂದದ್ದು ಯಾವುದರಿಂದಾಗಿ ಅವನಿಂದಾಗಿ ತಾನೆ ಹಾಗಾಗಿ ನನ್ನ ಬುದ್ಧಿ ಈಗ ವಿಚಾರ ಮಾಡ್ತಾ ಉಂಟು ಅಂತ ಹೇಳುವಾಗ ಆ ಬುದ್ಧಿ ವಿಚಾರ ಮಾಡುವ ಹಾಗೆ ಪ್ರಚೋದಿಸುವುದು ಒಂದು ಇರಬೇಕಲ್ಲ ಒಳಗಡೆಯಿಂದ ಅವನೇ ನಾನು ಅಂತ ಆತ್ಮನ್ಯವಸ್ಥಿತಂ ಅಂದರೆ ಬುದ್ಧಿಸ್ಥಂ ಅಂತ ಅರ್ಥ ಒಳಗಿದ್ದು ಬುದ್ಧಿಯನ್ನು ಬೆಳಗ್ತಾ ಇರುವಂಥ ಅವನನ್ನು ಅವರು ತಿಳಿತಾರೆ ಯಾರು ಯೋಗಿಗಳು ಯೋಗಿಗಳು ಅಂದರೆ ಸಾಧಕರು ಅಧ್ಯಾತ್ಮ ದಾರಿಯಲ್ಲಿ ಉತ್ಕೃಷ್ಟವಾದ ಸಾಧನೆಯನ್ನು ಮಾಡುವಂಥ ಸಾಧಕರು ಅವರು ಇನ್ನು ಕೆಲವು ಜನ ಇದ್ದಾರೆ ಅವರು ಪ್ರಯತ್ನ ಮಾಡ್ತಾರೆ ಆದರೆ ಅಕೃತಾತ್ಮನಃ ಇವರು ಅಸಂಸ್ಕೃತರು ಸುಸಂಸ್ಕೃತರಲ್ಲ ಮೊದಲನೆಯವರು ಸುಸಂಸ್ಕೃತರು ಇವರು ಅಸಂಸ್ಕೃತರು ಇವರು ನೈನಂ ಪಶ್ಯಂತಿ ನ ಏನಂ ಪಶ್ಯಂತಿ ಇವನನ್ನು ನೋಡೋದಿಲ್ಲ ಯಾಕೆ ಅಂದರೆ ಸಹ ಅವಿವೇಕಿಗಳು ಅಂತ ಅರ್ಥ ಅಲ್ರಿ ಅದು ಹೆಂಗೆ ಹೇಳ್ತೀರಿ ಅವಿವೇಕಿಗಳು ಅಂದರೆ ಚೇತಸ್ ಅಂದರೆ ಬುದ್ಧಿ ಬುದ್ಧಿಯ ಕೆಲಸ ಒಳ್ಳೆಯದನ್ನು ಮಾಡುವ ಹಾಗೆ ಪ್ರಚೋದಿಸಿದರೆ ಅದು ಬುದ್ಧಿ ಬುದ್ಧಿ ಇದ್ದು ಒಳ್ಳೆಯದನ್ನು ಮಾಡುವ ಹಾಗೆ ಪ್ರಚೋದಿಸದೇ ಪ್ರಚೋದಿಸದೇ ಇದ್ದರೆ ಅದು ಅವಿವೇಕದ ಬುದ್ಧಿ ಅದುಳ್ಳವರು ಅವಿವೇಕಿಗಳು ಪೂಜ್ಯ ಡಿ ವಿ ಜಿಯವರು ಒಂದು ಕಡೆ ಒಂದು ಹೇಳ್ತಾರೆ ಮನುಷ್ಯನಿಗೆ ಬುದ್ಧಿ ಇದ್ದಾಗ ಆ ಬುದ್ಧಿಯನ್ನು ಸಾತ್ವಿಕ ಚಿಂತನೆಗೆ ಹಚ್ಚಬೇಕು ಅದನ್ನು ಅಧ್ಯಾತ್ಮ ವಿಚಾರದಲ್ಲಿ ತೊಡಗಿಸಿಕೊಳ್ಳಬೇಕು ಹಾಗೆ ಮಾಡದೇ ಇದ್ದರೆ ಅವನು ತನಗಿದ್ದ ಬುದ್ಧಿಯನ್ನು ತಾನೇ ಕೊಲೆ ಮಾಡಿದ ಹಾಗೆ ಆತ್ಮವಿಚಾರವನ್ನು ಮಾಡದೇ ಇದ್ದರೆ ಆ ಬುದ್ಧಿ ಇದ್ದು ಅದು ವ್ಯರ್ಥ ಅಂತ ಇಷ್ಟು ಹಿನ್ನೆಲೆಯಲ್ಲಿ ಹಾಗಿದ್ದರೆ ಈ ಎರಡನೇ ಗುಂಪಿನವರು ಅಕೃತಾತ್ಮಾನರು ಇವರು ಪ್ರಯತ್ನ ಮಾಡಿಯೂ ಸಹ ಯಾಕೆ ಆತ್ಮವಸ್ತುವನ್ನು ತಿಳಿಯೋದಿಲ್ಲ ಅಂತ ಒಂದು ಪ್ರಶ್ನೆ ಅದಕ್ಕೆ ಕಾರಣ ಇಷ್ಟೇ ಸಂಸದಲ್ಲಿ ಒಂದು ಮಾತುಂಟು ಯದ್ಭಾವಂ ತದ್ಭವತಿ ಯಾದೃಶೀ ಭಾವನಾ ಯತ್ರ ಸಿದ್ಧಿರ್ಭವತಿ ತಾದೃಶಿ ಮಂತ್ರೆ ತೀರ್ಥೆ ಜಲೆ ಇತ್ಯಾದಿ ಇತ್ಯಾದಿ ಎಲ್ಲ ಹೇಳ್ತಾರೆ ನಮ್ಮ ಮನಸ್ಸು ಯಾವುದರ ಬಗ್ಗೆ ನಿರಂತರ ಯೋಚನೆ ಮಾಡುತ್ತೋ ಕೊನೆಗೆ ಒಂದು ದಿವಸ ಅದು ಅದೇ ಆಕಾರವನ್ನು ತಾಳುತ್ತೆ ಹಾಗಾಗಿ ಇವರು ಪ್ರಯತ್ನಶೀಲರು ಅಂದರೆ ಮೊದಲನೇ ಗುಂಪಿನವರು ಎರಡನೇ ಗುಂಪಿನವರು ಇಬ್ಬರೂ ಪ್ರಯತ್ನಶೀಲರು ಅದರ ಒಂದೇ ಮೊದಲನೇ ಗುಂಪಿನವರು ನಿರಂತರ ಆತ್ಮಶೋಧನೆ ಮಾಡ್ತಾ ಮುಂದುವರಿತಾರೆ ಇವರು ಆತ್ಮೇತರ ವಸ್ತುವನ್ನು ಶೋಧನೆ ಮಾಡ್ತಾ ಇರ್ತಾರೆ ಅಷ್ಟೇ ವ್ಯತ್ಯಾಸ ಹಾಗಾಗಿ ಅಲ್ಲಿನ ಶಬ್ದ ಅಕೃತಾತ್ಮಾನರು ಮತ್ತು ಅಚೇತಸರು ಅಂತ ಈಗ ನೋಡಿ ಶುಕಮುನಿಗಳು ಭಗವತ್ಪಾದರು ರಮಣರು ಪರಮಹಂಸರು ಪ್ರಾತಸ್ಮರಣೀಯರಂಥ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಇವರೆಲ್ಲ ತಪಸ್ವಿಗಳು ಸಾಧಕರು ಯೋಗಿಗಳು ಮುಕ್ತರು ಅಂತೆಲ್ಲ ಕರೆಸ್ತಾರೆ ಇವರು ತಮ್ಮ ಬುದ್ಧಿಯನ್ನು ಆತ್ಮವಸ್ತುವಿನ ಸ್ವರೂಪ ಚಿಂತನೆಗೇ ತೊಡಗಿಸಿದವರು ಇವರು ಮಾಡಿದ್ದು ತಪಸ್ಸು ಹೌದು ತಾನೇ ಆದರೆ ನಮ್ಮ ಇತಿಹಾಸದಲ್ಲಿ ಹಿರಣ್ಯಕಶಿಪು ಇದ್ದ ರಾವಣ ಇದ್ದ ಕುಂಭಕರ್ಣ ಇದ್ದ ಇವರು ಎಲ್ಲ ತಪಸ್ಸು ಮಾಡಿದ್ದಾರೋ ಇಲ್ಲೋ ಈ ತಪಸ್ಸು ಎನ್ನುವಂಥ ಬಾಹ್ಯ ಕ್ರಿಯೆ ಇಬ್ಬರಲ್ಲೂ ಸಮಾನ ಆದರೆ ಅವರು ಉದ್ಧಾರ ಆಗ್ತಾರೆ ಲೋಕಕ್ಕೆ ಮಾರ್ಗದರ್ಶನ ಮಾಡ್ತಾರೆ ಇವರು ಅವರೂ ಉದ್ಧಾರ ಆಗೋದಿಲ್ಲ ಲೋಕದಲ್ಲಿ ಯಾರಿಗೂ ನೆಮ್ಮದಿಯನ್ನು ಕೊಡೋದಿಲ್ಲ ಇಬ್ಬರು ಮಾಡಿದ್ದು ತಪಸ್ಸು ಯಾಕೆಂದರೆ ಅವರ ಭಾವ ಬೇರೆ ಇವರ ಭಾವ ಬೇರೆ ಏನು ಮಾಡಕ್ಕೆ ಬರುತ್ತೆ ಕಾಗೆಯು ಕಪ್ಪು ಕೋಗಿಲೆಯು ಕಪ್ಪು ಕೇವಲ ಕಪ್ಪು ಬಣ್ಣವನ್ನು ಇಟ್ಕೊಂಡು ಕಾಗೆಯನ್ನು ಕೋಗಿಲೆ ಅಂತ ಯಾರು ಹೇಳ್ತಾರ ಇಲ್ಲ ಲೋಕದ ಸಾಮಾನ್ಯ ಜನರು ಎರಡು ಒಂದೇ ಅಂತ ಹೇಳ್ಬೋದು ಆದರೆ ವಸಂತ ಕಾಲ ಬಂದಾಗ ಕಾಕಃ ಕಾಕಃ ಪಿಕಃ ಪಿಕ ಅಲ್ವಾ ಆಗ ಸ್ಪಷ್ಟ ಗೊತ್ತಾಗತ್ತೆ ಬರೇ ಬಣ್ಣದಿಂದ ಮಾತ್ರ ಏನೂ ಆಗೋದಿಲ್ಲ ಹಾಗೆ ಹೊರಗಿನ ಕ್ರಿಯೆಯನ್ನು ಅಷ್ಟೇ ನೋಡಿ ನಾವು ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ಉತ್ಕಟವಾದಂತಹ ಆತ್ಮೇಚ್ಛೆ ಇರುವವರು ಧ್ಯಾನ ಮಾಡ್ತಾರೆ ನಾವು ಧ್ಯಾನ ಮಾಡ್ತೇವೆ ಈ ಧ್ಯಾನ ಎನ್ನುವಂಥ ಕ್ರಿಯೆ ಸಮಾನ ಕ್ರಿಯೆ ಒಳಗಿನ ಹಿಂದಿರುವ ಉದ್ದೇಶ ಬೇರೆ ನಾವು ಧ್ಯಾನ ಮಾಡ್ತೇವೆ ಕೆಲವು ಜನ ದುಡ್ಡಿನ ಧ್ಯಾನ ಮಾಡ್ತಾರೆ ಕೆಲವು ಜನ ಆಸ್ತಿ ಬಗ್ಗೆ ಧ್ಯಾನ ಮಾಡ್ತಾರೆ ಕೆಲವು ಜನ ಅವ್ರ ಆಪೀಸಿನ ಬಗ್ಗೆನೇ ಧ್ಯಾನ ಮಾಡ್ತಾರೆ ಧ್ಯಾನ ಅಂದರೆ ಏನು ಜೈ ಚಿಂತಾಯಾಮ್ ಯೋಚನೆ ಮಾಡುವಂತ ಮತ್ತು ಕೆಲವು ಜನ ಇಷ್ಟವಾದ ಸ್ತ್ರೀ ಬಗ್ಗೆ ಚಿಂತನೆ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಅವರು ಪುರುಷರು ಇಷ್ಟ ಆದರೆ ಅವ್ರ ಬಗ್ಗೆ ಧ್ಯಾನ ಮಾಡ್ಬೋದು ಎಲ್ಲವೂ ಧ್ಯಾನವೇ ಕೇವಲ ಕಣ್ಣು ಮುಚ್ಚಿಕೊಂಡು ಕುಳಿತ ಅಂದ್ ಮಾತ್ರಕ್ಕೆ ಅವನು ಸಾಧುವಂತ ತೀರ್ಮಾನ ಮಾಡಲಿಕ್ಕಾಗಲ್ಲ ಇದಿಷ್ಟನ್ನೇ ನೋಡಿಕೊಂಡು ಮೋಸ ಹೋದವರು ಅಥವಾ ಮೋಸಗೊಳಿಸುವವರು ಬೆಂಗಳೂರಿನ ಅಕ್ಕಪಕ್ಕ ಎಷ್ಟೆಲ್ಲ ಜನ ಇದ್ದರು ಈಗ ಏನಾದರು ಅಂತೆಲ್ಲ ಗೊತ್ತು ನಿಮಗೆ ಎಲ್ಲ ಸರ್ಕಲ್ ಸರ್ಕಲ್ಗಳಲ್ಲಿ ಇವರು ಕಟೌಟು ಒಂದು ನೆನಪಿಟ್ಕೊಳ್ಬೇಕು ನಾವು ಒಬ್ಬ ಸಂಗೀತಗಾರ ತಾನ ಸಂಗೀತಗಾರ ಅಂತ ಬೋರ್ಡ್ ಹಾಕ್ಕೊಳ್ಬೋದು ಒಬ್ಬ ಡಾನ್ಸರ್ ತಾನು ಡಾನ್ಸರ್ ಅಂತ ಬೋರ್ಡ್ ಹಾಕ್ಕೊಳ್ಬಹುದು ಒಬ್ಬ ಡಾಕ್ಟರ್ ತಾನು ಡಾಕ್ಟರ್ ಅಂತ ಬೋರ್ಡ್ ಹಾಕ್ಕೊಳ್ಬಹುದು ಇಂದು ಹೇಳಿದ್ದೇನೆ ಈ ಮಾತನ್ನು ಒಬ್ಬ ಅಥ್ಲೆಟಿಕ್ ತಾನು ಅಥ್ಲೆಟಿಕ್ ಅಂತ ಬೋರ್ಡ್ ಹಾಕ್ಕೊಳ್ಬಹುದು ಆದರೆ ಒಬ್ಬ ವೇದಾಂತಿ ಅಧ್ಯಾತ್ಮ ಸಾಧಕ ನಾನು ಅಧ್ಯಾತ್ಮ ಸಾಧಕ ಅಂತ ಬೋರ್ಡ್ ಹಾಕ್ಕೊಳ್ಳುವಂತೆ ಇಲ್ಲ ಹಾಕ್ಕೊಂಡ್ರೆ ಅವನು ಅದು ಈ ಕಟೌಟ್ಗಳು ಬಂದಾಗಲಾದರೂ ನಮ್ಮ ಜನ ವಿಚಾರ ಮಾಡ್ಬೋದಿತ್ತಲ್ಲ ವಿಚಾರ ಮಾಡಲಿಲ್ಲ ಹಾಗಾಗಿ ಅವರಿಗೆ ಗೊತ್ತು ಲೋಕದ ಜನರನ್ನು ನಾವು ಎಷ್ಟು ಸುಲಭವಾಗಿ ಮೋಸಗೊಳಿಸಬಹುದು ಅಂತ ಹಾಗಾಗಿ ಕೇವಲ ಧ್ಯಾನ ಮಾಡುವ ಹಾಗೆ ಕಣ್ಣು ಮುಚ್ಚಿದವರೆಲ್ಲ ಅವರು ಧ್ಯಾನ ಮಾಡೋದಿಲ್ಲ ಒಂದು ಧ್ಯಾನ ಮಾಡಿದ್ದಿದ್ರೂ ಸಹ ಅವರು ಲೌಕಿಕ ವಿಷಯನ ಕುರಿತು ಧ್ಯಾನ ಮಾಡ್ತಾರೆ ಆತ್ಮ ವಿಷಯನ ಕುರಿತು ಧ್ಯಾನ ಮಾಡೋದಿಲ್ಲ ಅಂಥವರಿಗೆ ನೋಡುವ ದೃಷ್ಟಿಯಲ್ಲಿ ಅವರು ಸಾಧಕರು ಅಷ್ಟೇ ನಾನು ಹೇಳಿದ್ನಲ್ಲ ಕುಂಭಕರನು ಧ್ಯಾನ ಮಾಡಿದ್ದೇನೆ ರಾವಣನೂ ಮಾಡಿದ್ದಾನೆ ಎಲ್ಲರೂ ಮಾಡಿದ್ದಾರೆ ಆದರೆ ಅವರೆಲ್ಲ ಆತ್ಮವಸ್ತುವನ್ನು ಕಂಡುಕೊಂಡವ್ರಾ ಇಲ್ಲ ಆಗೋದಿಲ್ಲ ಈ ಹಿನ್ನೆಲೆಯಲ್ಲಿ ಹೇಳಿದ್ದು ಯಾವುದೇ ಕ್ರಿಯೆ ಅದು ಆ ಕ್ರಿಯೆ ಮೂಲತಃ ಅದು ಪಾಪವೂ ಅಲ್ಲ ಪುಣ್ಯವೂ ಅಲ್ಲ ಅದು ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಈ ಮಾತನ್ನು ಪದೇ ಪದೇ ನಾನು ಹಿಂದೂ ಹೇಳಿದ್ದೇನೆ ಇನ್ನೊಮ್ಮೆ ಜ್ಞಾಪಿಸ್ತೇನೆ ಅದನ್ನು ಕೇವಲ ಕ್ರಿಯೆಯನ್ನು ನೋಡಿ ನಾವು ಅದು ಒಳ್ಳೆಯದೋ ಕೆಟ್ಟದ್ದೋ ತೀರ್ಮಾನ ಮಾಡಬಾರ್ದು ಯಾಕೆ ಅಂದರೆ ಕ್ರಿಯೆಯ ಹಿಂದಿರುವ ಉದ್ದೇಶದಿಂದ ಅದು ಒಳ್ಳೆಯದೋ ಕೆಟ್ಟದೋ ಅಂತ ತೀರ್ಮಾನ ಆಗುತ್ತೆ ಬರೇ ಕ್ರಿಯೆಯಿಂದ ಆಗೋದಿಲ್ಲ ಸಾಮಾನ್ಯವಾಗಿ ಹೇಳೋದುಂಟು ಈಗ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದೋ ಕೆಟ್ಟದ್ದೋ ಒಳ್ಳೆಯದು ಅದು ನಾನು ಹೇಳ್ತೇನೆ ಕೆಟ್ಟದ್ದು ಅಂತ ದೇವಸ್ಥಾನಕ್ಕೆ ದೇವರನ್ನೇ ನೋಡಿ ಕೈ ಮುಗಿದು ಕ್ಷಣಕಾಲ ನಾವು ಆ ಸಗುಣ ರೂಪವನ್ನೇ ಚಿಂತನೆ ಮಾಡುವಂತೆ ಇದ್ದು ಅದಕ್ಕೋಸ್ಕರ ಹೋದರೆ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದು ಆದರೆ ದೇವಸ್ಥಾನಕ್ಕೆ ಬರುವವರನ್ನು ನೋಡೋದಕ್ಕೋಸ್ಕರ ಹೋದರೆ ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದೋ ಕೆಟ್ಟದೋ ಅರೆ ಈಗ ತಾನೇ ಒಳ್ಳೆಯದು ಅಂದರೆ ಕೇವಲ ಕ್ರಿಯೆಯನ್ನು ನೋಡಿಕೊಂಡು ತೀರ್ಮಾನ ಮಾಡಬೇಡಿ ಈಗ ನಾನು ಹೇಳ್ತೇನೆ ಒಬ್ಬ ಅಧ್ಯಾಪಕ ಶಾಲೆಗೆ ಹೋಗೋದು ಒಳ್ಳೆಯದೋ ಕೆಟ್ಟದ್ದೋ ಒಳ್ಳೆಯದು ಆದರೆ ಅವನು ಪಾಠನೇ ಮಾಡೋದಿಲ್ಲ ಅಂಥವನು ಶಾಲೆಗೆ ಹೋದ್ರ ಪ್ರಯೋಜನ ಏನು ಒಳ್ಳೆಯದಾಗ ಕೆಟ್ಟದ ಕೆಟ್ಟದ್ದು ಹಾಗಾಗಿ ಹೊರಗಿನ ಕ್ರಿಯೆಯಿಂದ ತೀರ್ಮಾನ ಆಗೋದಿಲ್ಲ ಅದರ ಒಳಗಿನಿಂದ ತೀರ್ಮಾನ ಆಗುತ್ತೆ ಒಬ್ಬ ಡಾಕ್ಟ್ರು ಆಪ್ರೇಷನ್ ಮಾಡೋದು ಒಳ್ಳೆಯದಾಗ ಕೆಟ್ಟದ್ದು ಒಳ್ಳೆಯದು ಆದರೆ ಮತ್ತು ಮುಂದೆ ನಾವು ಹೇಳಬಾರ್ದು ಅದಕ್ಕೋಸ್ಕರ ಅಲ್ಲ ಯಾಕೆ ಹೇಳಿದೆ ಅದನ್ನು ಕ್ರಿಯೆಯೇ ಉಂಟಲ್ಲ ಅದು ವಾಸ್ತವಿಕವಾಗಿ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಅದರ ಹಿಂದಿರುವಂಥ ಕ್ರಿಯೆಯಿಂದ ಉದ್ದೇಶದಿಂದ ತೀರ್ಮಾನ ಆಗುತ್ತೆ ಯಾಕೆ ಹೇಳಿದೆ ಈ ಮಾತನ್ನು ಒಬ್ಬ ಉತ್ತಮ ವೈದ್ಯ ರೋಗಿ ಬದುಕಲಿ ಅಂಥೇಳಿ ಶಸ್ತ್ರದಿಂದ ಅವನಿಗೆ ಇರಿತಾನೆ ಹೌದು ತಾನೆ ಅನಸ್ಥೆಸ್ಯ ಕೊಟ್ಟು ಅವನು ಬದುಕಲಿ ಅನ್ನೋ ಉದ್ದೇಶದಿಂದ ಆದರೆ ಒಬ್ಬ ಕೊಲೆಗಾರನೂ ಇರಿತಾನೆ ಇನ್ನೊಬ್ಬನಿಗೆ ಇರಿಯೋದು ಈಜು ಕೊಟ್ಟು ಇರಿಯೋದು ಆದರೆ ಇವನು ಕೊಲೆಗಾರ ಅವನು ಜೀವ ಕೊಡುವ ಡಾಕ್ಟ್ರು ಯಾಕೆ ಹಾಗೆ ಇವನ ಕೇಲೂ ಶಸ್ತ್ರ ಉಂಟು ಅವನಿಗೆ ಎಲ್ಲೂ ಶಸ್ತ್ರ ಉಂಟು ಅವನು ಇರಿತಾನೆ ಇವನು ಇರಿತಾನೆ ಅವನನ್ನು ಜೀವದಾನ ಮಾಡೋ ಡಾಕ್ಟರ್ ಅಂತ ಜನ ಹೊಗಳ್ತಾರೆ ಇವನನ್ನು ಪೊಲೀಸ್ ಸ್ಟೇಷನಿಗೆ ಹಾಕ್ತಾರೆ ಯಾಕೆ ಅಲ್ಲ ಅವನು ಹೇಳ್ಬೋದಲ್ಲ ನಾಳೆ ಅಲ್ಲ ಡಾಕ್ಟ್ರು ಕತ್ತರಿ ತಗೊಂಡು ಕತ್ತರಿಸ್ತಾರೆ ಚಾಕು ತಗೊಂಡು ಇರಿತಾರೆ ನಾ ಮಾಡಿದ್ದು ಅದೇ ಅಲ್ವಾ ಅಂತಂದರೆ ಹೌದು ಆದರೆ ಉದ್ದೇಶ ಬೇರೆ ಉದ್ದೇಶ ಬೇರೆ ಹಾಗಾಗಿ ಯಾಕೆ ಹೇಳಿದೆ ಮಾತನ್ನು ಯತಂತೋ ಯೋಗಿನಶ್ಚನ ಪಶ್ಯಂತ ಆತ್ಮನ್ಯವಸ್ಥಿತ ಯತಂತೋಪ್ಯಕೃತಾತ್ಮನಃ ನೈನಂ ಪಶ್ಯಂತ ಅಚೇತಸಃ ಇಬ್ಬರೂ ಪ್ರಯತ್ನಶೀಲರೆ ಪ್ರಯತ್ನ ಅಂದರೆ ಹೊರಗಿನ ಕ್ರಿಯೆ ಆದರೆ ಅವರು ಆತ್ಮವಸ್ತುವನ್ನು ನೋಡ್ತಾರೆ ಇವರು ನೋಡೋದಿಲ್ಲ ಉದ್ದೇಶ ಬೇರೆ ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ ಮುಂದಿನ ನಾಲ್ಕು ಶ್ಲೋಕಗಳಲ್ಲಿ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಈ ನಾಲ್ಕು ಶ್ಲೋಕಗಳಲ್ಲಿ ಭಗವಂತ ಪುನಃ ತನ್ನ ವಿಭೂತಿಯನ್ನು ಹತ್ತನೇ ಅಧ್ಯಾಯದಲ್ಲಿ ಬಂದಿತ್ತು ಏಳನೇ ಅಧ್ಯಾಯದಲ್ಲಿ ಬಂದಿತ್ತು ಅದೇ ವಿಭೂತಿಗಳನ್ನು ಮತ್ತೆ ಪುನಃ ಸಂಕ್ಷೇಪಿಸಿ ಹೇಳ್ತಾನೆ ಭಗವಂತನ ವಿಭೂತಿ ಐಶ್ವರ್ಯ ಅದನ್ನು ಮತ್ತೆ ಹೇಳ್ತಾನೆ ನಾಲ್ಕು ಶ್ಲೋಕದಲ್ಲಿ ನೋಡೋಣ ಯದಾತ್ಯಗತಂ ತೇಜ ಜಗದ್ ಭಾಷೆಯೇ ಅಖಿಲಂ ಯಂದ್ರಮಸಿ ಯಚ್ಚಾಗ್ನೌ ತೇಜೋ ವಿಧಿ ಮಾಮಕಂ ಆದಿತ್ಯನಲ್ಲಿರುವಂತಹ ತೇಜಸ್ಸು ಸಕಲ ಜಗತ್ತನ್ನೂ ಬೆಳಗುವಂಥದ್ದು ಅಂಥ ತೇಜಸ್ಸು ಚಂದ್ರನಲ್ಲಿಯೂ ಇರುವಂತಹ ಕಾಂತಿ ಅಗ್ನಿಯಲ್ಲಿರುವಂತಹ ಮತ್ತು ಆ ದಾಹಕ ಶಕ್ತಿ ಇವೆಲ್ಲವೂ ಸಹ ನನ್ನದು ಅಂತ ತಿಳಿದುಕೋ ಅರ್ಜುನ ಅಂದರೆ ಸೂರ್ಯನಲ್ಲಿರುವ ಬೆಳಗುವ ಶಕ್ತಿ ಚಂದ್ರನಲ್ಲಿರುವ ಕಾಂತಿ ಅಗ್ನಿಯಲ್ಲಿರುವಂಥ ದಹಿಸುವ ಶಕ್ತಿ ಇವೆಲ್ಲವೂ ಸಹ ನನ್ನಿಂದ ಅವುಗಳಲ್ಲಿ ಇವೆ ಹಾಗಾಗಿ ನಾನು ಬೆಳಗುವ ಶಕ್ತಿಯನ್ನು ಕೊಟ್ಟರೆ ಸೂರ್ಯ ಬೆಳಗ್ತಾನೆ ನಾನು ಆಹ್ಲಾದಕತ್ವವನ್ನು ಕೊಟ್ಟರೆ ಚಂದ್ರ ಆಹ್ಲಾದವನ್ನು ಉಂಟು ಮಾಡ್ತಾನೆ ನಾನು ದಹಿಸುವ ಶಕ್ತಿಯನ್ನು ಕೊಟ್ಟರೆ ಬೆಂಕಿ ಸುಡುತ್ತೆ ಅದಕ್ಕೋಸ್ಕರ ಉಪನ್ಯಾಸ ತಿಳಿಯುತ್ತೆ ಅಗ್ನೇರಪ್ಯಗ್ನಿ ಅಗ್ನಿಗೂ ಸಹ ಅಗ್ನಿ ಯಾರು ಆತ್ಮವಸ್ತು ಪ್ರಶ್ನೆ ಇಷ್ಟೇ ಆತ್ಮವಸ್ತು ಎಲ್ಲ ಕಡೆಗೂ ತುಂಬಿದೆ ಅಂತ ಆದಮೇಲೆ ಇಲ್ಲದೇ ಇರುವ ಜಾಗವೇ ಇಲ್ಲ ಅಂತ ಆದಮೇಲೆ ಸೂರ್ಯನಲ್ಲೂ ಅವನಿರಬೇಕು ಚಂದ್ರನಲ್ಲೂ ಇರಬೇಕು ಅಗ್ನಿಯಲ್ಲೂ ಇರಬೇಕು ಅವನ ಇರುವಿಕೆಯಿಂದಾಗಿ ಇವೆಲ್ಲವೂ ಕೆಲಸ ಮಾಡ್ತಾರೆ ನಿನ್ನೆ ಬಂದಿತ್ತು ಇದೇ ಮಾತು ನ ತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ತಸ್ಯ ಭಾಷಾ ಸರ್ವಿದ ವಿಭಾತಿ ಹಾಗಾಗಿ ನಾವು ಸೂರ್ಯ ಅಂತ ಕರೆದಾಗ ಸೂರ್ಯನಲ್ಲಿ ಸೂರ್ಯಾಂತರ್ಗತವಾದ ಚೈತನ್ಯ ಏನುಂಟಲ್ಲ ಅದು ಆತ್ಮವಸ್ತು ಈಗ ಇಲ್ಲೊಂದು ಪ್ರಶ್ನೆ ಬರುತ್ತೆ ಹಾಗಿದ್ರೆ ಈ ಸೂರ್ಯನಲ್ಲಿ ಇರುವಂಥ ತೇಜಸ್ಸು ಚಂದ್ರನಲ್ಲಿರುವಂಥ ಕಾಂತಿ ಮತ್ತು ಅಗ್ನಿಯಲ್ಲಿರುವಂಥ ದಾಹಕ ಶಕ್ತಿ ಇವೆಲ್ಲ ನಾನೇ ಅಂತ ಹೇಳಿದೆ ಅಲ್ಲ ನೀನು ಹಾಗಿದ್ರೆ ಈ ಮೂರಲ್ಲಿ ಮಾತ್ರ ಇದ್ದವನು ನೀನಾ ಸಂಶಯ ಬರುತ್ತಾ ಇಲ್ವಾ ಬೇರೆ ವಸ್ತುಗಳಲ್ಲೇ ನೀನು ಇಲ್ವಾ ಈ ಮೂರಲ್ಲಿರುವವನು ನಾನು ಅಂತ ಅಂತೇಳಿದೆಯಲ್ಲ ನೀನು ಬೇರೆ ವಸ್ತುಗಳಲ್ಲಿ ಇರುವ ನೀನು ಅಲ್ವಾ ಭಗವತ್ಪಾದ್ರ ಭಾಷೆಯಲ್ಲಿ ಈ ಪ್ರಶ್ನೆ ಎತ್ತುತ್ತಾರೆ ಲೋಕದ ಜನ ಕೇಳ್ಬೋದಲ್ಲ ಮೇಷ್ಟ್ರು ಪಾಠ ಮಾಡ್ತಾ ಇದ್ದರೆ ಕೆಲವು ಜನ ಶಿಷ್ಯರಿರ್ತಾರೆ ತಕ್ಷಣಕ್ಕೆ ಅವರಿಗೆ ಸ್ಪರಿಸುತ್ತೆ ಇಂಥ ಪ್ರಶ್ನೆ ಸರ್ ಇಲ್ಲಿರುವ ಸೂರ್ಯನಲ್ಲಿರುವ ಅವನು ಚಂದ್ರನಲ್ಲಿರುವಂಥವನು ಅವನು ಅಗ್ನಿಯಲ್ಲಿರುವ ಅವನು ಹಾಗೆ ಈ ಮೂರು ಆಚೆ ಇರುವ ವಸ್ತುಗಳಲ್ಲಿ ಅವನಿಲ್ವಾ ಅಂದರೆ ಇದ್ದಾನೆ ಅಲ್ಲೂ ಇದ್ದಾನೆ ಆದರೆ ಈ ಮೂರು ವಸ್ತುಗಳಿಗೆ ಅವು ಸ್ವತಃ ಪರಿಶುದ್ಧವಾದವುಗಳಿಗಾದ್ದರಿಂದ ಲೋಕದ ಜನರಿಗೆ ಆತ್ಮವಸ್ತುವನ್ನು ಇವುಗಳ ಮೂಲಕ ಸುಲಭವಾಗಿ ತಿಳಿಯೋದಕ್ಕಾಗತ್ತೆ ಆದರೆ ಜಡವಸ್ತುಗಳಲ್ಲೂ ಅವನಿರ್ತಾನೆ ಆ ಜಡವಸ್ತುಗಳು ಅವು ಸ್ವತಃ ಮಂದವಾದ್ದರಿಂದ ಅವು ಸ್ವತಃ ಅತ್ಯಂತ ತಮೋಗುಣ ಭೂಯಿಷ್ಠವಾದವುಗಳಾದ್ರಿಂದ ಅವುಗಳಲ್ಲಿ ಆತ್ಮವಸ್ತುವಿನ ಸ್ಫುರಣ ಈ ವಸ್ತುಗಳಲ್ಲಿ ಆದಷ್ಟು ಸುಲಭವಾಗಿ ಆಗೋದಿಲ್ಲ ಅವರು ಉದಾಹರಣೆ ಕೊಡ್ತಾರೆ ಹೇಗೆ ಅಂತ ಈಗ ನಮಗೆಲ್ಲರಿಗೂ ಮುಖ ಇದೆ ಅಲ್ವಾ ಮುಖ ಇದೆ ಆದರೆ ಇದ್ದ ಮುಖವನ್ನು ತೋರಿಸುವ ಶಕ್ತಿ ಕನ್ನಡಿಗೆ ಎಷ್ಟು ಉಂಟೋ ಅಷ್ಟು ಶಕ್ತಿ ಒಂದು ಮರದ ಹಲಗೆಯನ್ನು ಹೀಡಿಕೊಂಡು ನೋಡಿದರೆ ನಮಗೆ ಮುಖ ಕಾಣುತ್ತಾ ಆ ಮರದ ಕೊರಡಿಗೆ ಹಲಗೆಗೆ ಇದೆಯಾ ಇಲ್ಲ ಪ್ರಶ್ನೆ ಇಷ್ಟೆ ಈ ಹಲಗೆಯಲ್ಲಿ ನನ್ನ ಮುಖ ಕಾಣಲಿಲ್ಲ ಹಾಗಾಗಿ ನನಗೆ ಮುಖ ಇಲ್ಲ ಅಂತ ನಾವು ಬೇಸರ ಮಾಡ್ಕೊಳ್ತೇವಾ ಮಾಡ್ಕೊಳ್ಳೋದಿಲ್ಲ ಯಾಕೆ ನಮಗೆ ಗೊತ್ತಾಗುತ್ತೆ ಓಹೋ ನನ್ನ ಮುಖವನ್ನು ತೋರಿಸುವ ಶಕ್ತಿ ಈ ಹಲಗೆಗೆ ಇಲ್ಲ ಕನ್ನಡಿ ನೋಡಿದಾಗ ಗೊತ್ತಾಗುತ್ತೆ ಯಾಕೆಂದರೆ ಹಾಗೆ ಇದ್ದ ಆತ್ಮ ವಸ್ತುವನ್ನು ಸ್ಪಷ್ಟವಾಗಿ ತೋರಿಸುವಂತಹದ್ದು ಕೆಲವು ವಸ್ತುಗಳಲ್ಲಿ ವಿಶೇಷವಾಗಿ ಇರುತ್ತೆ ಅಂಥ ವಸ್ತುಗಳಲ್ಲಿ ಸೂರ್ಯ ಚಂದ್ರ ಅಗ್ನಿ ನಕ್ಷತ್ರ ಇವೆಲ್ಲ ಬರ್ತವೆ ಯಾಕೆಂದರೆ ಇವೆಲ್ಲ ಸ್ವಯಂ ಪ್ರಕಾಶ ವಸ್ತುಗಳು ಸುಮ್ಮನೆ ನಾನು ಸ್ವಲ್ಪ ಅವುಗಳಲ್ಲಿ ನನ್ನ ಸಾನ್ನಿಧ್ಯ ಕೊಟ್ಟರೆ ಸಾಕು ನನ್ನನ್ನು ಬೆಳಗಿ ತೋರ್ತವೆ ಆದರೆ ಬೇರೆ ವಸ್ತುಗಳು ನನ್ನನ್ನು ಬೆಳಗ್ಗೆ ತೋರಿಸೋದಿಲ್ಲ ಆದ್ದರಿಂದ ಈ ಮೂರರಲ್ಲಿ ಮಾತ್ರ ಇದ್ದೇನೆ ಅಂತ ಅರ್ಥ ಅಲ್ಲ ಮೂರರ ಆಚೆಗೂ ಇದ್ದೇನೆ ಆದರೆ ಇದ್ದ ಆ ವಸ್ತುಗಳು ನನ್ನನ್ನು ತೋರಿಸಲಾರವು ಅಷ್ಟು ಈ ಶ್ಲೋಕದ ಅರ್ಥ ಇಲ್ಲಿಗೆ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ ಮತ್ತು ಮುಂದಕ್ಕೆ ಹೋಗೋಣ ಹದಿಮೂರನೆಯ ಶ್ಲೋಕಕ್ಕೆ ಗಾಮವಿಷ್ಯಚ ಭೂತಾನಿ ಯಹ ಮೋಜಸ ಪುಷ್ನಾಮಿ ಚೌಷಧೀಸ್ ಸರ್ವಾ ಸೋಮೋ ಭೂತ್ವ ರಸಾತ್ಮಕಃ ನಾನು ಭೂಮಿಯ ಒಳಹೊಕ್ಕು ಸಕಲ ಭೂತಗಳನ್ನು ನನ್ನ ತೇಜಸ್ಸಿನಿಂದ ಧಾರಣ ಮಾಡುತ್ತೇನೆ ಮತ್ತು ನಾನು ರಸಸ್ವಭಾವದ ಚಂದ್ರನಾಗಿ ಎಲ್ಲ ಗಿಡ ಮರ ಬಳ್ಳಿಗಳನ್ನು ಸಹ ಪೋಷಿಸ್ತೇನೆ ಇಷ್ಟೇ ಈ ಶ್ಲೋಕದ ಅರ್ಥ ಗಾಮ್ ಅಂದರೆ ಭೂಮಿ ಅಂತ ಸಂಸದವನ್ನು ಮೇಲ್ನೋಟಕ್ಕೆ ಅಧ್ಯಯನ ಮಾಡೋವರಿಗೆ ಈ ಶಬ್ದ ಸ್ವಲ್ಪ ಗೊಂದಲ ಏಕೆಂದರೆ ಗಾಮ್ ಅಂತಕ್ಷಣ ಹಸು ಎನ್ನುವಂಥ ಅರ್ಥ ಗೌಹು ಗಾವೋ ಗಾವಹ ಗಾಮ್ ಗಾವ ಗಾಹ ಅಂತ ಶಬ್ದ ನಡೆಯುತ್ತೆ ಹಾಗಾಗಿ ಎಲ್ಲೋ ಹಿಂದೆ ಕಾಲೇಜಲ್ಲೋ ಹೈಸ್ಕೂಲಲ್ಲಿ ಹೋದಾಗ ಗಾಮ್ ಅಂದರೆ ಹಸು ಅಂತ ಅರ್ಥ ಇಲ್ಲಿ ಹೇಗೆ ಮತ್ತೆ ಗಾಮ್ ಅಂದರೆ ಅನೇಕ ಅರ್ಥಗಳಿವೆ ಗಾಮ್ ಅನ್ನೋದಕ್ಕೆ ಸೂರ್ಯನ ಕಿರಣ ಭೂಮಿ ಈ ಎಲ್ಲ ಅರ್ಥಗಳಿವಕ್ಕೆ ಹಾಗಾಗಿ ಗಾಮ್ ಆವಿಶ್ಯ ನಾನು ಭೂಮಿಯ ಒಳಕ್ಕೆ ಸೇರಿ ಈ ನನ್ನ ಓಜಸ್ಸಿನಿಂದ ಭೂತಾನಿ ಧಾರಯಾಮಿ ಎಲ್ಲ ಭೂತಗಳನ್ನು ಸಹ ನಾನು ಹಿಡಿದುಕೊಂಡಿದ್ದೇನೆ ಅಂದರೆ ಏನಂತ ಅರ್ಥ ನಾವೆಲ್ಲರೂ ಸಹ ಇರುವುದಕ್ಕೆ ಆಧಾರ ಭೂಮಿ ಭೂಮಿಗೆ ಆಧಾರ ಆತ್ಮವಸ್ತು ಉಪನಿಷತ್ ಹೇಳುತ್ತೆ ಅದನ್ನದು ಎಫ್ ಪೃಥಿವ್ಯಾಂ ತಿಷ್ಟನ್ ಪೃಥಿವೀ ಮಂತರಂ ಎಂ ಪೃಥಿವೀ ನವೇದ ಭೂಮಿಯ ಒಳಗೆ ಅವನಿದ್ದಾನೆ ಆದರೆ ಭೂಮಿಗೆ ಅವನು ತನ್ನೊಳಗಿದ್ದಾನೆ ಅಂತ ಗೊತ್ತಿಲ್ಲ ಅಂತ ಹೀಗೆ ಎಲ್ಲದರೊಳಗೂ ನಾನಿದ್ದೇನೆ ಅಂತ ಭೂಮಿಯ ಒಳಗಿದ್ದು ಎಲ್ಲರಿಗೂ ಆಶ್ರಯ ಕೊಟ್ಟಿದ್ದೇನೆ ಆಧಾರ ಮತ್ತು ಸೋಮೋಭೂತ್ವ ರಸಾತ್ಮಕ ಚಂದ್ರನಾಗಿದ್ದು ಎಲ್ಲ ಔಷಧಿಗಳಲ್ಲಿ ಸಸ್ಯಗಳಲ್ಲಿದ್ದು ನಾನು ರಸದೂ ರೂಪದಿಂದ ಅವುಗಳನ್ನು ಪೋಷಿಸ್ತೇನೆ ಈ ಮಾತನ್ನು ಕೇಳಿದಾಗ ನಮಗೆ ಸ್ವಲ್ಪ ಸಂಶಯ ಬರ್ತದೆ ನಾವೊಂದು ಗಾರ್ಡನನ್ನು ಬೆಳೆಸ್ತೇವೆ ಅಲ್ಲಿ ಮಾವಿನ ಮರಗಳು ಹಲಸಿನ ಮರಗಳು ಮತ್ತು ಇನ್ನೂ ಏನೇನು ಹೂವಿನ ಗಿಡಗಳನ್ನೆಲ್ಲ ಹಾಕ್ತೇವೆ ಥರ ಥರಾವಳಿಯ ಹೂವು ಅದನ್ನೆಲ್ಲ ಬೆಳೆಸೋದಕ್ಕೆ ಒಬ್ಬ ಮಾಲೆ ಇರ್ತಾನೆ ಆ ಮಾಲೆಯಲ್ಲೂ ಅವುಗಳನ್ನೆಲ್ಲ ಬೆಳೆಸುವವನು ಭಗವಂತ ಹೇಳ್ತಾನೆ ನಾನೇ ರಸಾತ್ಮಕನಾಗಿ ಅವುಗಳನ್ನು ಪೋಷಿಸ್ತೇನೆ ಅಂತ ಹೌದು ಪೋಷಿಸ್ತೇನೆ ಅನ್ನೋದಕ್ಕೆ ಎರಡರ್ಥ ಮಾಲಿ ಅವುಗಳಿಗೆ ಗೊಬ್ಬರವನ್ನು ನೀರನ್ನು ಹಾಕಿ ಆ ಗಿಡ ಸಾಯದೇ ಇರುವ ಹಾಗೆ ಪೋಷಣೆ ಮಾಡ್ತಾನೆ ಅಷ್ಟೇ ಆದರೆ ಆ ಗಿಡಗಳ ಸ್ವಭಾವ ಉಂಟಲ್ಲ ಅವುಗಳ ಸ್ವಭಾವವನ್ನು ಅವನು ಬೆಳೆಸೋದಿಲ್ಲ ಹಾಗೆ ಅವನು ಬೆಳೆಸುವಂತಿದ್ದರೆ ಮಾವಿನ ಮರದಲ್ಲಿ ಹಲಸಿನಕಾಯಿ ಆಗುವ ಹಾಗೆ ಮಾಡಬೇಕಿತ್ತು ಅವನು ಗುಲಾಬಿಯ ಗಿಡದಲ್ಲಿ ಮಲ್ಲಿಗೆ ಹಾಗೆ ಆಗುವಾಗೆ ಅವನು ಆಗತ್ತಾ ಇಲ್ಲ ಈ ಇದಿದು ಹೀಗೀಗೆ ಆಗಬೇಕು ಅಂತ ವ್ಯವಸ್ಥೆ ಮಾಡಿದವನು ಯಾರು ತಾನು ಅಂತಾನೆ ಹುಳಸೆ ಹಣ್ಣಿನ ಬೀಜವನ್ನು ಹಾಕಿದಾಗ ಅದು ಹುಳಿಯೇ ಆಗತ್ತೆ ಮಾವಿನ ಮರದ ಬೀಜವನ್ನು ನೆಟ್ಟಾಗ ಅದು ಸಿಹಿಯೇ ಆಗತ್ತೆ ಹಲಸಿನ ಮರದ ಗಿಡವನ್ನು ಬೀಜವನ್ನು ಹಾಕಿದ್ರೆ ಅದು ಮೇಣ ಹುಟ್ಕೊಂಡೇ ಇಟ್ಕೊಂಡೇ ಇರುತ್ತೆ ಪ್ರಶ್ನೆ ಇಷ್ಟೇ ಈ ಎಲ್ಲಕ್ಕೂ ಸಹ ನೀರು ಉಣಿಸಿದ ಮಾಲಿ ಸಮಾನ ಗೊಬ್ಬರ ಹಾಕಿದ್ದು ಸಮಾನ ಅವುಗಳಿಗೆ ಇಟ್ಟಂಥ ಮಣ್ಣು ಸಮಾನ ಅಂದರೆ ಕೊಟ್ಟಂಥ ಆಹಾರ ಸಮಾನ ಹೌದು ತಾನೇ ಮತ್ತು ಹುಳಸೆ ಹಣ್ಣಿನ ಬೀಜ ಅದು ಯಾಕೆ ಹುಳಿ ಆಗಬೇಕು ಮಾವಿನ ಹಣ್ಣು ಯಾಕೆ ಸಿಹಿ ಆಗಬೇಕು ಗೇರು ಮರ ಇದ್ದರೆ ಎಲ್ಲ ಫಲಗಳಲ್ಲೂ ಬೀಜ ಒಳಗಿರ್ತದೆ ಇದು ಮಾತ್ರ ಹೊರಗಡೆಯಿಂದ ಬೀಜ ಯಾಕೆ ಅದು ಕಂಡುಕೊಂಡಿರಬೇಕು ಉತ್ತರ ಉಂಟ ನಮ್ಮ ಹತ್ರ ಅವುಗಳ ಸ್ವಭಾವಕ್ಕೆ ತಕ್ಕ ಹಾಗೆ ನಾನು ಬೆಳೆಸ್ತೇನೆ ಅಂತಾನೆ ಭಗವಂತ ಅಂದರೆ ಸೋಮೋಭೂತ್ವ ಸೋಮ ಅಂದರೆ ಚಂದ್ರ ಚಂದ್ರ ಈ ಸಸ್ಯಗಳಿಗೆ ಅಧಿಪತಿ ಹಾಗಾಗಿ ನಾನು ಚಂದ್ರನಲ್ಲಿದ್ದು ಈ ಎಲ್ಲವನ್ನೂ ಸಹ ಬೆಳೆಸ್ತೇನೆ ಅವುಗಳ ಸ್ವಭಾವಕ್ಕೆ ತಕ್ಕ ಹಾಗೆ ಅಕಸ್ಮಾತ್ ಆಗಿ ಅವುಗಳ ಸ್ವಭಾವಕ್ಕೆ ತಕ್ಕ ಹಾಗೆ ಬೆಳೆಸೋನು ಒಬ್ಬ ಇಲ್ಲದೆ ಇದ್ದರೆ ಹೊರಗಿನವರೇ ಎಲ್ಲವುದು ಮಾಡ್ಬೋದು ಅಂತಾದರೆ ಆ ಗಾರ್ಡನ್ನಲ್ಲಿ ಅಥವಾ ತೋಪಿನಲ್ಲಿರುವಂಥ ಎಲ್ಲ ಮರಗಳು ಒಂದೇ ಜಾತಿಯದ ಆಗಿರಬೇಕಿತ್ತು ವಿಚ್ ಇಸ್ ನಾಟ್ ಪಾಸಿಬಲ್ ಭಗವಂತನ ಮಾತು ಪುಷ್ಯಾಚಧಿ ಸರ್ವಾ ಸೋಮೋ ಭೂತ್ ರಸಾತ್ಮಕ ಇಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥವೂ ಸಹ ಆಯಿತು ಅಂತ ಅಂದ್ಕೊಳ್ಳೋಣ ಮುಂದೆ ಹದಿನಾಲ್ಕನೇ ಶ್ಲೋಕ ಅಹಂ ವೈಶ್ವಾನೂತ್ ಪ್ರಣಿ ದೇಹ ಮಾಶ್ರಿ ಪ್ರಾಣಪನಸಾಯುಕ್ತ ಪಚಾಮ್ಯ ಚತುರ್ವಿಧಂ ನಾನು ವೈಶ್ವಾನರ ರೂಪನಾದ ಅಗ್ನಿಯಾಗಿ ಪ್ರಾಣಿಗಳ ದೇಹದಲ್ಲಿದ್ದುಕೊಂಡು ಪ್ರಾಣ ಅಪಾನಾದಿಗಳಿಂದ ಯುಕ್ತನಾಗಿ ನಾಲ್ಕು ಬಗೆಯ ಆಹಾರವನ್ನು ಸಹ ಪಚನ ಮಾಡ್ತೇನೆ ಇದಿಷ್ಟು ಈ ಶ್ಲೋಕದ ಅರ್ಥ ಮೊನ್ನೆ ದಿವಸ ಯಾರೋ ಮೊದಲನೇ ದಿವಸನೇ ನನ್ನ ಹತ್ರ ಒಂದು ಮಾತು ಕೇಳಿದರು ಭಗವದ್ಗೀತೆಯನ್ನು ಓದ್ತಾ ಇದ್ವಿ ಆದರೆ ಈ ಹದಿನೈದನೇ ಅಧ್ಯಾಯ ಏನೂ ಲೆಕ್ಕಕ್ಕಿಲ್ಲ ಅಂಥೇಳಿ ಇದನ್ನು ಬಿಟ್ಟು ಬೇರೆ ಅಧ್ಯಾಯ ಓದ್ತಿದ್ದೆ ನಾನು ಸಂಸಾರ ವೃಕ್ಷದ ವರ್ಣನೆ ಕೇಳಿ ಆದಮೇಲೆ ಈಗ ನನಗೆ ಎಂಥ ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ ಅದರ ಜೊತೆಗೆ ಈ ಶ್ಲೋಕ ಹೇಳಿದ್ರು ತಕ್ಷಣ ಅವರು ಅಹಂ ಐಶ್ವಾನೋಭೂತ್ವ ಅನ್ನೋದೊಂದು ಶ್ಲೋಕ ಇಲ್ಲೇ ಸೇರ್ಕೊಬಿಟ್ಟಿದೆ ಅದನ್ನು ಅರ್ಥ ಸ್ವಲ್ಪ ಹೇಳಿಬಿಡಿ ಅಂತ ಅವರು ಇವತ್ತು ಬಂದಿದ್ದಾರೆ ಇಲ್ಲ ಗೊತ್ತಿಲ್ಲ ನಾನು ಹೇಳಿದೆ ಅದು ಯಾವಾಗ ಬರತ್ತೋ ಆವತ್ತು ಹೇಳಿಯೇ ಹೇಳ್ತೇನೆ ಅದರ ಅರ್ಥನ ಏಕೆಂದರೆ ಏಳುನೂರು ಶ್ಲೋಕವನ್ನು ಹೇಳಬೇಕು ಅಂತ ಹೊರಟಾಗಿದ್ದಿಲ್ಲ ಮತ್ತು ಬಿಡೋ ಪ್ರಶ್ನೆ ಇಲ್ಲವೇ ಇಲ್ಲ ಆದರೆ ಇವತ್ತು ಹೇಳೋಕ್ಕಾಗಲ್ಲ ಅಂತ ಹೇಳೇ ಹೇಳ್ತೇನೆ ಅವ್ರು ಬಂದಿದ್ದರೆ ಸಂತೋಷ ಬರದೇ ಇದ್ದರೂ ನನಗೇನು ನಷ್ಟ ಇಲ್ಲ ಈ ಶ್ಲೋಕ ಏನು ಹೇಳುತ್ತೆ ಭಗವಂತ ಹೇಳ್ತಾನೆ ಸೂರ್ಯನಲ್ಲಿರುವ ತೇಜಸ್ಸು ನಾನು ಅಗ್ನಿಯಲ್ಲಿರುವ ದಾಹಕ ಶಕ್ತಿ ನಾನು ಚಂದ್ರನಲ್ಲಿರುವ ಕಾಂತಿ ನಾನು ಮಣ್ಣಿನಲ್ಲಿ ಇದ್ದು ಆವಾವ ಸಸ್ಯಗಳೇ ಬೇಕಾದಂಥ ಅವುಗಳ ಗುಣಗಳನ್ನು ಬೆಳೆಸುವಂಥ ಶಕ್ತಿ ನಾನು ಅಂತೆಲ್ಲ ಹೇಳಿ ಆದಮೇಲೆ ಈಗ ನೇರ ನಮ್ಮ ಹೊಟ್ಟೆಗೆ ಲಗ್ಗೆ ಇಡ್ತಾನೆ ಅವನು ಏನು ಅಂದರೆ ನಾವು ತಿಂದ ಅನ್ನ ಪಚನ ಆಗತ್ತಲ್ಲ ಅದನ್ನು ಪಚನ ಮಾಡುವವನು ಯಾರು ಅಂದರೆ ನಾನೇ ಅಂತಾನೆ ಆ ತಿಂದ ಅನ್ನವನ್ನು ಪಚನ ಮಾಡುವ ಅಗ್ನಿಗೆ ವೈಶ್ವಾನರಾಗ್ನಿ ಅಂತ ಹೆಸರು ಜಾಠರಾಗ್ನಿ ಅಂತಲೂ ಹೇಳ್ತಾರೆ ಜಠರ ಅಂದರೆ ಹೊಟ್ಟೆ ಹೊಟ್ಟೆಯಲ್ಲಿ ಇದ್ದು ಪಚನ ಮಾಡ್ತಾ ಇರತ್ತಾದ್ರಿಂದ ವೈಶ್ವಾನರ ಅಗ್ನಿಯನ್ನೇ ಜಾಠರಾಗ್ನಿ ಅಂತ ಕರೀತಾರೆ ಅಷ್ಟೆ ಎರಡು ಒಂದೇ ನಾನು ಏನು ಮಾಡ್ತೇನೆ ಅಂದರೆ ಪ್ರಾಣಿನಾಂ ದೇಹ ಮಾಶ್ರತಃ ಎಲ್ಲ ಪ್ರಾಣಿಗಳ ದೇಹದಲ್ಲಿ ನಾನು ಇದ್ದೇನೆ ದೇಹದಲ್ಲೂ ಇದ್ದೇನೆ ದೇಹದವರೆಗೂ ಇದ್ದೇನೆ ಅಲ್ಲಿ ಇದ್ದಂಥ ನಾನು ನೀವು ತಿಂದ ಆಹಾರವನ್ನು ಪಚನ ಮಾಡ್ತೇನೆ ನೋಡಿ ಭಗವಂತ ಹೇಳ್ತಾ ಇರೋ ಮಾತು ಇದನ್ನು ನೋಡ್ದೆ ನಮಗೆ ಅನಿಸುತ್ತೆ ಭಾಳ ಸತ್ಯವಾದ ಮಾತು ಅಂತ ನಾವು ಎಷ್ಟು ಸಾಧ್ಯವೋ ಅಷ್ಟು ಪೂರ್ತಿ ತಿಂತೇವೆ ಕೆಲವು ಸಲ ಅನಿಸುತ್ತೆ ಈ ಬಾಯಿ ಏನಾರು ಇಲ್ಲಿರೋ ಬದಲು ಇಲ್ಲಿದ್ದು ಬಿಟ್ಟಿದ್ರೆ ಬಾಟ್ಲು ಥರ ಇಲ್ಲೇ ಒಂದು ಮುಚ್ಚಲು ಹಾಕ್ಬಿಡ್ಬೋದಿತ್ತಲ್ಲಪ್ಪ ಅಂತ ಈಗ ಸ್ವಲ್ಪ ನಮ್ಮ ಭಯ ತುಂಬ ಜಾಸ್ತಿ ಊಟ ಅದನ್ನು ಬಗ್ಗೆ ಬಿಟ್ಟರೆ ವಾಪಸ್ ಬಂದುಬಿಟ್ರೆ ಅಂತ ಕೆಲವು ಜನ ಇರ್ತಾರೆ ಈ ಪೋತಂದಿರು ಹಾಗನ್ನಿಸುತ್ತೆ ಇಲ್ಲಿವರೆಗೂ ತಿಂದುಬಿಡ್ಬೋದಿತ್ತಲ್ಲಪ್ಪ ಇಲ್ಲೊಂದು ಆರು ಇಂಚು ಜಾಗ ಜಾಸ್ತಿ ಎಕ್ಸ್ಟ್ರಾ ಸಿಗೋದು ಅಂತ ಇಷ್ಟು ಪ್ರಮಾಣದಲ್ಲಿ ತಿಂದು ಹಾಯಾಗಿ ನಾವು ಮನಗಿಬಿಡ್ತೇವಲ್ಲ ಆದರೆ ನಾವು ನಿದ್ದೆ ಮಾಡ್ತೇವೆ ಒಳಗಡೆಯಿಂದ ಆ ಜಾಠರಾಗ್ನೆ ನಿದ್ದೆ ಮಾಡಿಬಿಟ್ರೆ ವೈಶ್ವಾನರಾಗ್ನಿ ನಿದ್ದೆ ಮಾಡಿಬಿಟ್ರೆ ನಾವು ಮನಗುವಾಗ ಯಾವ ಸ್ಥಿತಿಯಲ್ಲಿ ಇದ್ವೋ ಹೇಳುವಾಗಲೂ ಅದೇ ಸ್ಥಿತಿಯಲ್ಲಿ ಇರ್ತಿದ್ವಿ ನಾವು ನಿದ್ದೆ ಮಾಡಿದಾಗಲೂ ತಾನು ನಿದ್ದೆ ಮಾಡದೆ ಈ ಕ್ರಿಯೆಯನ್ನು ಮಾಡ್ತಾನಲ್ಲ ಇವನನ್ನು ನೋಡಿ ಯಾರೂ ನಾವು ಗುರುತಿಸಬಾರ್ದ ಅಷ್ಟೇ ಅಲ್ಲ ಇನ್ನೊಂದು ವಿಚಾರ ಮಾಡಿ ನಮ್ಮ ಈ ದೇಹದಲ್ಲಿ ಎಷ್ಟು ಇಂದ್ರಿಯಗಳಿವೆಯೋ ಅಷ್ಟು ಇಂದ್ರಿಯಗಳ ಇಂದ್ರಿಯಗಳಿಗೂ ನಾವು ವಿಶ್ರಾಂತಿ ಕೊಡ್ತೇವೆ ನಿದ್ದೆ ಮಾಡಿದಾಗ ಕಣ್ಣಿಗೆ ವಿಶ್ರಾಂತಿ ಆಗುತ್ತೆ ಕಿವಿಗೂ ವಿಶ್ರಾಂತಿ ಆಗುತ್ತೆ ಊಟ ಮಾಡೋದನ್ನು ಬಿಟ್ಟಾಗ ನಾಲಿಗೆ ವಿಶ್ರಾಂತಿ ಆಗುತ್ತೆ ಮಾತಾಡೋದನ್ನು ಬಿಟ್ಟಾಗ ಬಾಯಿಗೆ ವಿಶ್ರಾಂತಿ ಆಗುತ್ತೆ ಎಲ್ಲ ಇಂದ್ರಿಯಗಳಿಗೂ ವಿಶ್ರಾಂತಿ ಆಗುತ್ತೆ ಕೈಗೆ ವಿಶ್ರಾಂತಿ ಆಗುತ್ತೆ ಕಾಲಿಗೆ ವಿಶ್ರಾಂತಿ ಆಗುತ್ತೆ ಎಲ್ಲ ಇಂದ್ರಿಯಕ್ಕೂ ಆಗುತ್ತೆ ಅದರ ಪ್ರಶ್ನೆ ಅಷ್ಟೇ ಈ ಒಳಗಡೆ ವೈಶ್ವಾನರಾಗ್ನಿಗೆ ಯಾವತ್ತಾರು ವಿಶ್ರಾಂತಿ ಇದೆಯಾ ಯಾವತ್ತೂ ಈ ದೇಹ ಬಂತ ಅಲ್ಲಿಂದ ಹಿಡಿದು ಈ ದೇಹ ಬಿದ್ದು ಹೋಗೋವರೆಗೂ ಸಹ ಅದಕ್ಕೆ ಮಾತ್ರ ಒಂದೇ ಒಂದು ಸಂಡೇ ಇಲ್ಲ ಅದಕ್ಕೆ ಹಾಲಿಡೇ ಅನ್ನೋದು ಇಲ್ವೇ ಇಲ್ಲ ರೆಸ್ಟ್ ಇಲ್ವೇ ಇಲ್ಲ ಅದು ರೆಸ್ಟ್ ತಗೊಳ್ತು ಅಂದರೆ ಮತ್ತಷ್ಟೇ ಹಾಗಾಗಿ ನಮಗೋಸ್ಕರ ಅವನು ನಿದ್ದೆ ಮಾಡದೇ ಇರ್ತಾನೆ ಸದಾ ಜಾಗೃತನಾಗಿರ್ತಾನೆ ಆದರೆ ನಾವು ನಿದ್ದೆ ಮಾಡಿದಾಗಲೂ ಅವ್ನು ಮಾಡೇ ಮಾಡ್ತಾನೆ ತನ್ನ ಕೆಲಸನೇ ಅನ್ನೋಂಥ ಒಂದು ಭರವಸೆ ನಮಗೆ ಹಾಗಾಗಿ ಚೆನ್ನಾಗಿ ತಿಂದ್ಬಿಟ್ಟು ಹಾಸಿಗೆ ತುಂಬ ಮಂದ್ಕೊಳ್ತೇವೆ ನಾವು ಅವನು ಮಾತ್ರ ಯಾರಿಗೂ ಪಕ್ಷಪಾತ ಮಾಡೋಲ್ಲ ನೀ ಏನು ತಿಂದೆ ಅಂತಲೂ ಕೇಳೋಲ್ಲ ಜೀರ್ಣ ಆಗೋದು ತಿಂದ್ಯಾ ಆಗದೆ ಇರೋದು ತಿಂದ್ಯಾ ಯಾವುದಾದ್ರೂ ತಿನ್ನು ಆದರೆ ಅವನು ಮಾತ್ರ ಅವನ ಕೆಲಸ ಮಾಡಿಯೇ ಮಾಡ್ತಾನೆ ಇದನ್ನು ನೋಡಿ ನಾವು ಕಲಿಬೇಕು ಏನನ್ನ ಅಂದರೆ ಹೌದಲ್ಲ ಈ ರೀತಿಯಾಗಿ ನಿರಂತರ ದುಡಿಯುವಂಥವನ್ನೊಬ್ಬ ಇದ್ದರೆ ಅವನೇ ಆದ್ದರಿಂದ ನಾವು ಅಷ್ಟಿಷ್ಟಾದರೂ ಸಹ ಅವನ ಬಗ್ಗೆ ಎಚ್ಚರದಿಂದ ಇದ್ದು ವಿಚಾರ ಮಾಡಬೇಕು ಅಷ್ಟೊಂದು ನಿದ್ದೆ ಮಾಡುವವರಾಗಬಾರ್ದು ನಾವು ಎನ್ನುವಂಥ ಮಾತನ್ನು ಭಗವಂತ ಈ ಶ್ಲೋಕದಲ್ಲಿ ಹೇಳ್ತಾನೆ ಅದರ ಜೊತೆಗೆ ಇನ್ನೊಂದು ಹೇಳ್ತಾನೆ ಮನುಷ್ಯ ಎಷ್ಟು ಥರದ ಆಹಾರ ತಿಂತಾನೆ ಅಂದರೆ ಪಚಾಮಿ ಅನ್ನಂ ಚತುರ್ವಿಧಂ ನಾಲ್ಕು ತರಹದ ಅನ್ನ ನಾವು ತಿನ್ನೋದು ಅಂತ ಅಲ್ರಿ ನಾವು ಒಂದು ಒಂದೇ ಅನ್ನ ತಿನ್ನೋದು ಅಲ್ಲ ಅನ್ನ ಅನ್ನೋದಕ್ಕೆ ಅರ್ಥ ನಾವು ಇವತ್ತೇನು ಮಾಡ್ತೇವೆ ಅದರ ಅರ್ಥವನ್ನು ಡೈಲ್ಯೂಟ್ ಮಾಡಿಬಿಟ್ಟಿದ್ದೇವೆ ಅಕ್ಕಿಯನ್ನು ಬೇಯಿಸಿದಾಗ ಆಗುವ ಕ್ರಿಯೆಗೆ ಅನ್ನ ಅಂತ ಹೆಸಿಟ್ಟಿದ್ದೇವೆ ಅದು ಅನ್ನ ಅಲ್ಲ ಅನ್ನ ಅಂದರೆ ಇಷ್ಟ ಅರ್ಥ ಅದಕ್ಕೆ ಯಾವ ಯಾವುದನ್ನು ನಾವು ತಿಂತೇವೋ ನಾವು ತಿಂದ ತಪ್ಪಿಗೆ ಕೊನೆಗೆ ತಿಂದ ಆಹಾರವೇ ಯಾವತ್ತೂ ನಮ್ಮನ್ನು ತಿನ್ನತ್ತೋ ಯಾವುದು ನಮ್ಮನ್ನು ತಿನ್ನತ್ತೋ ಅದು ಅನ್ನ ಅದ್ಯತೆ ಅತ್ತಿಚ ಭೂತಾನಿ ತಸ್ಮದು ಅನ್ನಂ ತದುಚ್ಚತೆ ನಾವು ಮೊದಲು ತಿಂತೇವೆ ನಾವು ತಿಂದ ತಪ್ಪಿಗೆ ಆಮೇಲೆ ಒಂದು ದಿವಸ ನಮ್ಮನ್ನು ಅದೇ ತಿಂತದೆ ಹೇಳ್ತಲ್ಲ ಅನ್ನದ ತೀರ್ತ್ರಿ ಹೌದಾ ಅನ್ನದ ಋಣ ತೀರ್ತು ಅಂದರೆ ಅದು ತೀರಿಸ್ತು ಅಷ್ಟೇ ಅಲ್ವಾ ಹಾಗೆ ಹಾಗಿದ್ರೆ ಆ ನಾಲ್ಕು ತರಹದ ಆಹಾರ ಯಾವ್ಯಾವುದು ನೀವು ಏನನ್ನಾದರೂ ತಿಂದಿರಿ ಏನು ತಿಂದರೂ ಸಹ ಆ ನಾಲ್ಕರೆಲ್ಲ ಸೇರುತ್ತೆ ಅದು ವೇದಾಂತದ ವಿಶೇಷತೆ ಅಲ್ಲ ನಾಲ್ಕಿನ ಇರೋದು ನಾವು ಒಂದೊಂದು ಸಲ ಫುಟ್ಪಾತ್ನಲ್ಲಿ ಏನೆಲ್ಲ ಆಹಾರ ನೋಡ್ತೇವಲ್ಲ ಏನೆಲ್ಲ ರುಚಿ ನೋಡಿದ್ದೇವೆ ನೀವು ನಾಲ್ಕು ಅಂತ ಹೇಳ್ತಿರಲ್ರಿ ನಾವು ಈ ನಾಲ್ಕಿಂದ ಹೊರತಾಗಿ ಐದು ಆರು ಏಳು ಎಂಟು ಒಂಬತ್ತು ಏನೇನೋ ರುಚಿ ನೋಡಿದ್ದೇವೆ ನೀವು ಯಾವುದನ್ನಾದ್ರೂ ತಿನ್ನ ಎಲ್ಲ ನಾಲ್ಕರೊಳಗೆ ಬರೋದು ಯಾವ್ಯಾವುದು ಹಾಗಿದ್ರೆ ಅಂದರೆ ಆ ಚತುರ್ವಿಧಮ ಅನ್ನೋದಕ್ಕೆ ಭಕ್ಷ್ಯ ಭೋಜ್ಯ ಚೋಷ್ಯ ಲೇಹ್ಯ ಅಂತ ಭಕ್ಷ್ಯ ಭಕ್ಷ್ಯ ಅಂದರೆ ಹಲ್ಲಿನಿಂದ ಜಗಿದು ತಿನ್ನುವಂಥದ್ದು ರೊಟ್ಟಿ ಅದು ಎಣ್ಣೆ ಹಾಕಿದ ರೊಟ್ಟಿ ಇರ್ಬೋದು ಸೂಕ ರೊಟ್ಟಿನಾದರೂ ಇರಬಹುದು ಚಕ್ಲಿ ಬೆಣ್ಣೆ ಮುರ್ಕು ಅಥವಾ ಇದೇ ಥರ ಇರುವಂಥ ಬೇರೆ ಬೇರೆ ವಸ್ತುಗಳು ಅವೆಲ್ಲಕ್ಕೂ ಒಂದೇ ಹೆಸರು ಭಕ್ಷ್ಯ ಒಟ್ಟಾರೆ ಹಲ್ಲಿನಿಂದ ಅಗಿದು ಜಗಿದು ತಿನ್ನುವಂಥದ್ದು ಯಾವ ಯಾವುದು ಉಂಟೋ ಅದು ಎಲ್ಲವುದು ಭಕ್ಷ್ಯ ಅದರೊಳಗೆ ಬೇಕಾದ್ರೆ ನೀವು ನೂರು ಥರ ತರತರಾವಳಿದನ್ನು ಮಾಡ್ಕೊಂಡು ತಿನ್ನಿ ನಿಮಗೆ ಬೇರೆ ಬೇರೆ ಹೆಸರು ಕರಿಬೇಕು ಅಂದರೆ ಕರಿವಿ ನಮಗೇನು ಬೇಸರ ಇಲ್ಲ ಆದರೆ ನಾವು ಹೇಳೋದು ಒಂದೇ ಹೆಸರು ಭಕ್ಷ್ಯ ಅಂತ ನೆಕ್ಸ್ಟ್ ಭೋಜ್ಯ ಭೋಜ್ಯ ಅಂದರೆ ಈ ಅಕ್ಕಿ ಗೋಧಿ ಇವುಗಳಿಂದೆಲ್ಲ ಮಾಡಿದ್ದು ಈ ಅನ್ನ ಅಥವಾ ಗೋಧಿ ರೈಸ್ ಈ ಥರ ಇದು ಕಲಸ್ಕೊಂಡು ಊಟ ಮಾಡುವಂಥದ್ದು ಮಿಶ್ರಣ ಮಾಡಿಕೊಂಡು ಊಟ ಮಾಡುವಂಥದ್ದು ಉಂಟಲ್ಲ ಅದಕ್ಕೆ ಭೋಜ್ಯ ಅಂತ ಹೆಸರು ಇಲ್ಲಿ ಮುಖ್ಯ ಆಹಾರ ನಮಗೆ ಅಕ್ಕಿಯಿಂದ ಮಾಡಿದ ಅನ್ನ ಆಗಿರುತ್ತಲ್ಲ ಕಲಸ್ಕೊಂಡು ಊಟ ಮಾಡ್ತೇವೆ ಸಾರು ಇರ್ಬೋದು ಸಾಂಬಾರು ಇರ್ಬೋದು ಕೊಳಂಬಿರ್ಬೋದು ಪಲ್ಯ ಇರ್ಬೋದು ಏನಾದ್ರು ಇರ್ಬೋದು ಹೀಗೆ ಮಿಶ್ರಣ ಮಾಡಿಕೊಂಡು ತಿನ್ನುವಂಥದ್ದು ಅದು ಭೋಜ್ಯ ಭಕ್ಷ್ಯ ಭೋಜ್ಯ ಮತ್ತು ಮುಂದಿನದು ಚೋಷ್ಯ ಚೋಷ್ಯ ಅಂದರೆ ನಾಲಿಗೆಯಿಂದ ಹೀರುವಂಥದ್ದು ಕೀರು ಪಾಯಸ ಅದು ಬೇಡ ಈ ಕಬ್ಬಿನ ಹಾಲನ್ನು ಲೋಟದಲ್ಲಿ ಹಾಕ್ಕೊಂಡು ಪಾಯ್ನಿಂದ ಹೀರ್ತೇವಲ್ಲ ಅದು ಆಗ್ಬೋದು ಅಥವಾ ಹಾಲೇ ಇರ್ಬೋದು ಅಥವಾ ಮಸಾಲೆ ಮಜ್ಜಿಗೆನೇ ಇರ್ಬೋದು ಕಾಫಿ ಇರ್ಬೋದು ಟೀ ಇರ್ಬೋದು ಎಲ್ಲ ತರಹದ ಲಿಕ್ವಿಡ್ಡು ಸಹ ಇದರೊಳಗೆ ಬಂದುಬಿಡುತ್ತೆ ನೀರಿನ ಹೊರೆಗೆ ಅಷ್ಟು ಲಿಕ್ವಿಡ್ ಅದೆಲ್ಲವುದು ಚೋಷ್ಯ ಅಂದರೆ ಯಾವುದನ್ನು ನಾವು ನಾಲಿಗೆಯಿಂದ ಹೀರ್ತೇವೋ ಚಪ್ಪರಿಸ್ತೇವೋ ಅದೆಲ್ಲವುದು ಸಹ ಚೋಷ್ಯ ಇದು ಮೂರನೇದು ಕೊನೆಯದು ಲೇಹ್ಯ ಲೇಹ್ಯ ಅಂದರೆ ಈ ನೆಕ್ಕಬೇಕಾದದ್ದು ಅಂತ ಅರ್ಥ ಉಪ್ಪಿನಕಾಯಿ ಅನಾನಸ್ ಗೊಜ್ಜು ಈ ಥರ ಒಟ್ಟಾರೆ ಈ ನಾಲಿಗೆ ಜಡ್ಡುಗಟ್ಟಿ ಹೋದಾಗ ಅದಕ್ಕೆ ಹೊಸ ರುಚಿಯನ್ನು ಹುಟ್ಟಿಸುವಂತಹ ಪದಾರ್ಥಗಳು ಅಷ್ಟು ಹೇಳ್ಬೋದು ನೆಕ್ಕೊಂಡು ಊಟ ಮಾಡುವಂಥದ್ದು ಇವೆಲ್ಲವೂ ಸಹ ಲೇಹ್ಯ ಹಾಗಾಗಿ ಈ ನಾಲ್ಕೇ ತರಹದ ಪದಾರ್ಥ ನೀವು ವೆಜಿಟೇರಿಯನ್ನಾದರೂ ಆಗಿ ನಾನ್ ವೆಜಿಟೇರಿಯನ್ನಾದರೂ ಆಗಿರಿ ಈ ನಾಲ್ಕರ ಆಚೆ ಇಲ್ಲ ನೀವು ಈ ನಾಲ್ಕು ಥರದ ಯಾವುದು ತಿಂದ್ರೂ ಸಹ ಅದು ಯಾವ್ಯಾವುದು ಎಲ್ಲೆಲ್ಲಿ ಹೋಗಬೇಕೋ ಅಲ್ಲಲ್ಲಿಗೆ ನಾನು ಒಳಗೆ ನಿಂತು ಕಳಿಸ್ತಾ ಇರ್ತೇನೆ ಯಾವುದು ಬೇಕೋ ಅದನ್ನು ಒಳಗಡೆ ಇರಿಸ್ತೇನೆ ಅದನ್ನು ಮೆದುಳಿಗೆ ಕಳಿಸ್ತೇನೆ ಯಾವುದು ಬೇಡವೋ ಅದನ್ನು ಹೊರಗಡೆಗೆ ಡಿಸ್ಚಾರ್ಜ್ ಮಾಡಿಸ್ತಾ ಇರ್ತೇನೆ ಹಾಗಾಗಿ ಅಹಂ ವೈಶ್ವಾನರೋ ಪ್ರಾಣಿ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ಯಂ ಚತುರ್ವಿಧಂ ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಶ್ಲೋಕವನ್ನು ಅನ್ನ ದೋಷ ನಿವೃತ್ತಿಗಾಗಿ ಊಟ ಮಾಡುವ ವೇಳೆಯಲ್ಲಿ ಇದನ್ನು ಪಠಿಸಬೇಕು ಸ್ವತಃ ಭಾಷ್ಯಕಾರರು ಅದನ್ನು ಬರೀತಾರೆ ಇದನ್ನು ಹೇಳಿದರೆ ನಮ್ಮ ಆಹಾರದಲ್ಲಿರುವಂಥ ದೋಷ ನಿವಾರಣೆ ಆಗುತ್ತೆ ಅದು ಹೇಗೆ ವಿಭಾಗ ಆಗಬೇಕೋ ಹಾಗೆ ಮಾಡ್ತಾನೆ ಯಾರು ಈ ಶ್ಲೋಕ ಹೇಳುವುದರು ಅಂದರೆ ಆ ವೈಶ್ವಾನರ ರೂಪದಲ್ಲಿರುವಂತಹ ಆತ್ಮನ ಚಿಂತನೆ ಮಾಡುವುದು ಪ್ರಾರ್ಥನೆ ಮಾಡುವುದು ಅಂತ ಅರ್ಥ ಅಷ್ಟು ಹಿನ್ನೆಲೆಯಲ್ಲಿ ಆತ ಎಲ್ಲವನ್ನು ಸಹ ಎಲ್ಲಲ್ಲಿಗೆ ಕಳಿಸ್ಬೇಕೋ ಅಲ್ಲಲ್ಲಿಗೆ ಕಳಿಸಿ ಎಲ್ಲವನ್ನು ಅಂದರೆ ಈ ನಾಲ್ಕು ತರಹದ ಪದಾರ್ಥಗಳ ಆಹಾರಗಳನ್ನು ಅಂತ ಹಾಗಾಗಿ ಇದನ್ನು ತಪ್ಪದೇ ಊಟದ ಸಂದರ್ಭದಲ್ಲಿ ಹೇಳುವಂಥ ರೂಢಿಯನ್ನು ಕೆಲವು ಜನ ಇಟ್ಕೊಂಡಿರ್ತಾರೆ ಒಳ್ಳೆಯ ಅಭ್ಯಾಸ ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ ನಾಳೆ ದಿವಸ ಈ ಚಿಂತನೆಯ ಕೊನೆಯ ದಿನ ಇನ್ನು ಮತ್ತು ಪುನಃ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಆರು ಶ್ಲೋಕಗಳಿವೆ ನಾಳೆ ದಿವಸ ಆರು ಶ್ಲೋಕಗಳನ್ನು ಸಹ ಚಿಂತನೆ ಮಾಡೋಣ ಆರೂವರೆಗೆ ಸೇರೋಣ ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆಗಳು